टीवी फोकस के स्वागत नानु बालेश बेळगावी जारकिहोळी हेब्बाळकर कुटुंबद नडुविन वाक्समर जोर आगिदे इवर ई हेळिकेगळु मुंदिन राजकीय दिक्सूची मत्तु बेळगावी राजकीय वेदिके राज्य राजकारण मेले याव परिणाम बीरबहुदु अन्नो हागिदे ई बग्गे विशेष वरदि ಇಂದಿನ ಎಸ್ಟೈನ್ ಟಿವಿ ಫೋಕಸ್ನಲ್ಲಿ ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಬೆಳಗಾವಿ ಮಟ್ಟಿಗೆ ಈ ಚುನಾವಣೆ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ನಡುವಿನ ಫೈಟ್ ಅಂತ ಜನಜನಿತವಾಗಿದೆ ಈ ಬಗ್ಗೆ ಮಾಧ್ಯಮದವರು ರಮೇಶ್ ಜಾರಕಿಹೊಳಿ ಅವರ ಗಮನ ಸೆಳೆದಾಗ ಥೂ ಥೂ ಅಂತ ರಮೇಶ್ ಜಾರಕಿಹೊಳಿ ಅವರು ಹಾವು ತುಳಿದವರಂತೆ ಅವಹಾರಿದ್ದಾರೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಹೇಳ್ತಾ ಇದ್ದಂತೆ ಸಿಡಿಮಿಡಿಗೊಂಡ ರಮೇಶ್ ಜಾರಕಿಹೊಳಿ ಥೂ ಥೂ ಅಂತ ಮುಖ ಗಂಟು ಹಾಕಿಕೊಂಡರು ಬಿಜೆಪಿ ಅಭ್ಯರ್ಥಿ ಮಹಾದೇಶ್ ಕೋಟಿಂಗ್ ಪರ ನಾಮಪತ್ರ ಸಲ್ಲಿಕೆ ವೇಳೆ ರಮೇಶ್ ಜಾರಕಿಹೊಳಿ ಉಪಸ್ಥಿತರಿದ್ದರು ಈ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಆಕ್ರೋಶ ಹೊರಹಾಕಿದ್ರು ಬಿಜೆಪಿ ಅಭ್ಯರ್ಥಿ ಮಹಾದೇಶ ಕೌಟಿಂಗ್ಮಠಾಗಿ ಮೊದಲ ಪ್ರಶಸ್ತಿದ ಮತ ನೀಡುವಂತೆ ರಮೇಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡರು ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕಿದೆ ಎರಡನೇ ಮತವನ್ನ ಬಿಜೆಪಿಯ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಜಾರಕಿಹೊಳಿಗೆ ನೀಡುವಂತೆ ವರಿಷ್ಠರ ಭೇಟಿ ಮಾಡ್ತೇನೆ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಯಾಗಿ ಮನವೊಲಿಸ್ತೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇದೇ ವೇಳೆ ಹೇಳಿದ್ದಾರೆ ಬಿಜೆಪಿ ಪಕ್ಷದ ಮಹಾದೇಶ್ ಕೋಟಿಂಗ್ ಬಹಿರಂಗ ಸ್ಟ್ಯಾಂಡ್ ಮಾಡಿ ಎಣ್ಣೆ ಅಭ್ಯರ್ಥಿ ಪಕ್ಷೇತರ ಮಾಡಬೇಕಾದ್ರೆ ಕಾಂಗ್ರೆಸ್ ಕೇಳಲಿಕ್ಕೆ ಪಕ್ಷೇತರ ಮಾಡಬೇಕು ಈಗಾಗಲೇ ವರಿಷ್ಠ ಮಾತಾಡಿ ಮುಂದಿನ ಎರಡು ಮೂರು ದಿನ ನಿರ್ಣಯ ತಗೋತೀನಿ ಅಷ್ಟೇ ಥ್ಯಾಂಕ್ ಯು ಸರ್ ಲಖನ್ ಹೆಬ್ಬಾಳ್ಕರ್ ಅವರು ಹೊಸ ಹೊಸ ಚಮಕ್ ಚಮಕ್ ಕೆಲಸಗಳು ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ನೋ ಕಾಮರ್ಸ್ ಇವತ್ತು 14 ತಾರೀಕು ಎಲ್ಲ ಉತ್ತರ ಹೇಳ್ತೀನಿ ಲಕ್ಕಂಜರು ಪರವಾಗಿ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತೇವೆ ಇಬ್ಬರು ಬರ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಬೆಂಬಲ ನೀಡದಂತೆ ಆದೇಶ ಮಾಡಿಲ್ಲ ಸರ್ ಯಾರು ನಾಲ್ಕು ದಿವಸ ಬಿಟ್ಟು ನಾವು ಆದೇಶ ಮುಖ್ಯ ಉದ್ದೇಶ ಸರ್ ಮುಖ್ಯ ಉದ್ದೇಶ ಕಾಂಗ್ರೆಸ್ ಆಮೇಲೆ ಹೇಳ್ತೇನೆ ಈಗ ವರಿಷ್ಠರು ಮಂಡಳಿ ಮಾತಾಡೋದು ದಿಲ್ಲಿಗೆ ಅವ್ರ ಆದೇಶ ಬಂದ ಪ್ರಕರಣ ಮಾಡ್ತೀನಿ ಅಷ್ಟೇ ಈಗೇನು ಸರ್ ಅಂದ್ರೆ ಇವತ್ತಿನ ಸಭೆಯೊಳಗೂ ಒಂದ್ ಕಡೆ ಹೇಳ್ತೀರಿ ಪ್ರಾಶಸ್ತ್ಯದ ಬಗ್ಗೆ ಮಾತ್ರ ಪೆಂಡಿಂಗ್ ಇರ್ತೀನಿ ಲಿಮಿಟೆಡ್ ಪಂಚಾಯತ್ ಹದಿನೈದು ಇಪ್ಪತ್ತು ಇರ್ತಾವೆ ಅದೇ ಒಂದು ತಾಸಿನ ಡಿಕ್ಲೇರ್ ಆಗಿದೆ ಅದೇ ದೊಡ್ಡ ನಮ್ಮ ಮಾಸ್ ಊಟ ಐತಿ ಕಂಡುಬಿಡಿದೆ ಅಂತ ಪ್ರಶ್ನೆ ಇಲ್ಲ ಅದೇ ಲಾಸ್ಟ್ ಮಣಿ ಹದಿನೆಂಟು ಒಂಬತ್ತು ಡಿಕ್ಲೇರ್ ಮಾಡ್ತೀನಿ ಅಲ್ಲಿ ಮತ್ತೆ ಈಗ ಕ್ಲಿಯರ್ ಸ್ಟ್ಯಾಂಡಿಂಗ್ ಏನು ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಕೇಳುವುದು ಕಾಂಗ್ರೆಸ್ ಕೇಳುವುದು ತಮ್ಮ ಒಂದು ಪ್ರಮುಖ ಗುರಿ ಅದರ ಅರ್ಥ ತಿಳ್ಕೊಂಡ್ರೆ ನಾವು ಫಸ್ಟ್ ಬಿಜೆಪಿ ಆರಿಸ್ಬೇಕು ಕಾಂಗ್ರೆಸ್ ಬೆಳಿಬೇಕು ಇಷ್ಟೇ ನಮ್ಮ ಸ್ಟ್ಯಾಂಡ್ ಇಲ್ಲಿಗೆ ವೇಗರೂಪ ಕಾಂಗ್ರೆಸ್ ಕೊಟ್ಟರೆ ಪ್ರಶ್ನೆ ಇಲ್ಲ ಎಲೆಕ್ಷನ್ ಇಲ್ಲ ಯಾರು ಇಲ್ಲ ಅವ್ರು ಹೇಳಿ ಸೊಪ್ಪು ಇದೆ ನೋಡು ಗೌರ್ಮೆಂಟ್ ಕಳ್ಕೊಂಡಾರ ಅಂತ ಸಂಬಂಧ ಸಮಸ್ಯೆ ಕಟ್ಕೊಂಡು ಇನ್ನೂವರೆಗೆ ಸೊಪ್ಪು ಮಾಡಿದ್ರೆ ನೋಡು ಜನ ನೋಡು ಸರ್ ಈಗ ಒಂದು ಕಡೆ ತಾವು ಚಿನ್ನದ ಉಂಗುರಗಳನ್ನ ಹಂಚ್ತಾ ಇದ್ದಾರೆ ಒಂದು ಗಂಭೀರ ಆರೋಪ ಉಂಗುರಗಳನ್ನ ಹಂಚ್ತಾ ಇದ್ದಾರೆ ಅಂತ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ದಾರೆ ನಾವು ರೊಕ್ಕದ ಮೇಲೆ ರಾಜಕೀಯ ಮಾಡಿಲ್ಲ ನೀವು ಹದಿನೈದು ಭಾಳಷ್ಟು ನೋಡ್ರಿ ಯಾರು ರೊಕ್ಕದ ಮೇಲೆ ಮಾಡೋದು ಯಾರು ಗಮಂಡಿ ಮಾತಾಡ್ತಾರೋ ಅವರು ಅವರಿಗೆ ಜನ ಉತ್ತರ ಕೊಡ್ತಾರೆ ನಮ್ಮ ಜನರು ಪ್ರೀತಿಸೋದು ಇವತ್ತು ಮಂದಿ ಅವ್ರ ಮಂದಿ ಜನರು ಪ್ರೀತಿಸೋದು ಬಂದರೆ ನಾವು ಯಾರಿಗೆ ಮತ್ತೊಂದು ಕಡೆ ಹೇಳ್ತಾರೆ ಅದು ಏನು ನೋಕ ಈ ಬಗ್ಗೆ ಹದಿನಾಲ್ಕು ತಾರೀಕು ಏನು ಮಾತಾಡಿಲ್ಲ ಎಲೆಕ್ಷನ್ ಎಲೆಕ್ಷನ್ ಮಾಡೋಣ ಆಮೇಲೆ ಹದಿನಾಲ್ಕು ತಾರೀಕು ಉತ್ತರ ಅಂತ ಹೇಳಿಲ್ಲ ಹದಿನಾಲ್ಕು ತಾರೀಕು ಎಲ್ಲದಕ್ಕೂ ಉತ್ತರ ಹಾಕ್ತೀನಿ ಸರ್ ಈಗ ಹದಿನಾಲ್ಕು ತಾರೀಕು ನಾನು ಮಾತಾಡಿದೆ ಈಗಾಗಲೇ ನೀವು ಪತ್ರಿಕೆಯಲ್ಲಿ ಬಂದುಬಿಟ್ಟವು ಹದಿನಾಲ್ಕು ತಾರೀಕು ಅದಕ್ಕೆ ಪ್ರತಿಯೊಂದು ಕಟ್ರೋಶಿ ಅಂತಂದ್ರೆ ಉತ್ತರ ಉತ್ತರ ಆದ ನಾವು ಡಿಕೆಗೆ ಬರ್ತೇನೆ ಬಂದು ಅಂದ್ರೆ ಕಾಂಗ್ರೆಸ್ ಕಡೆ ವ್ಯವಸ್ಥೆ ಮಾಡೋಣ ಮೊದಲು ಬಿಜೆಪಿ ಅವರು ನಾವು ನಿಶ್ಚಿತವಾಗಿ ಸ್ವಾಮಿಗಳು ತರೋದು ಲೆಕ್ಕ ಹಾಕಿದ್ರೆ ಲಿಂಗಾಯತ ಗುರುಗಳು ಅವ್ರ ಸ್ವಾಮಿಗಳು ರಾಜ್ಯ ಅದಕ್ಕೆ ದಯವಿಟ್ಟು ಕೇಳಿ ಸಂಸ್ಥೆ ಒಂದು ದೊಡ್ಡ ಲಿಂಗಾಯತ ಮೂಗ ಅವ್ರು ಡೈರೆಕ್ಟರ್ ಅವರು ಇನ್ನೇನು ಈಗ ಲಿಂಗಾಯತ ಕಾಡದ ಅವ್ರ ವ್ಯಕ್ತಿತ್ವ ನೀವು ವಿಚಾರ ಮಾಡಿ ನಾವು ಒಬ್ಬ ವ್ಯಕ್ತಿಗ ಮಾತಾಡೋದಿಲ್ಲ ನೀವು ಮಾತಾಡೋದು ನೀವು ದಯವಿಟ್ಟು ಅದ್ರ ವಿಚಾರ ಮಾಡ್ರಿ ನಾವು ಲಕ್ಕನ್ ಜಾರಕಿಹೊಳಿಗೆ ನಮ್ಮ ಪಕ್ಷ ನಿಲ್ಸಿದಂತ ಹಾವ ವಿಚಾರ ಅವ್ರು ನಿಂತಿದ್ದ ಒಳ್ಳೆ ರೈತರಿಗೆ ಅಣ್ಣ ಪದಕ್ಕಿತ್ತು ಅವ್ರು ನಿಲ್ಲಿಕ್ಕೆ ಅವ್ರು ಧೈರ್ಯ ನಿಲ್ಲಿಕ್ಕೆ ಇವತ್ತು ಪರಿಸ್ಥಿತಿ ಹೆಂಗತ್ತೆ ಅದಕ್ಕೆ ಅವ್ರು ದೇವರು ಒಂದು ದೇವ್ರ ಮೇಲೆ ಅದಪ್ಪ ಎಲ್ಲರಿಗೂ ಸೊಕ್ ಬಂದ ಒಂದು ದೇವ್ರಪ್ಪ ಎಲ್ಲ ತಯಾರು ಮಾಡ್ತಾನೆ ನಾವು ಸೊಕ್ ಬಂದ ಮತ್ತೊಬ್ಬ ತಯಾರಾಕಂದು ಸ್ವಲ್ಪ ದಿವಸ ಸೊಕ್ ಬಂದ ತಕ್ಷಣ ಎರಡು ವರ್ಷ ಸೊಕ್ ಬಂದ ದೇವ್ರ ತಯಾರು ಮಾಡಿದ್ರೆ ಅದಕ್ಕೆ ಜನ ತೀರ್ಮಾನ ತಗೊಳ್ಳಿ ನಿಮ್ಮ ಆಶೀರ್ವಾದದಿಂದ ನಾವು ಯಾವ ಜಾತಿ ಆಧರಿಸಿಲ್ಲ ಮಾನವ ಜಾತಿ ಬಸವಣ್ಣ ತತ್ವ ಸಿದ್ಧಾಂತ ಮೇಲೆ ಹೋಗುವಂತ ಜನ ನಿಮ್ಮ ಆಶೀರ್ವಾದ ಸದಾ ಇರಲಿ ಮೆಂಬರ್ಗಳಿಗೆ
ಮಂತೇಶ್ ಕೋಟ್ ಮಾಡಿ ವೋಟ್ ಹಾಕಬೇಕು. ಎರಡನೇ ವೋಟ್ ಹಾಕಿ ಅತಿ ಶೀಘ್ರದಲ್ಲಿ ನಿಮ್ಗೆ ಹೇಳ್ತೀನಿ, ಹೆಚ್ಚಿಗೆ ಮಾತಾಡಿದ್ರ ನಿಮ್ಮ ಆಶೀರ್ವಾದ ಮೇಲೆ ಜಯ ಜಯ ಸಮಿಶ್ರ ಸರ್ಕಾರದಲ್ಲಿ ಬಂಡಾಯ ಬಂದರೆ ತಿಳಿಸ್ಬೇಕಾಗಿದೆ. ಅದಕ್ಕೆ ದಯವಿಟ್ಟು ತಾವೇನು ಅನಿಲ ಭಾವ ಮಾಡದೆ ಈ ಭಾಗದಲ್ಲಿ ಭಾಳಷ್ಟು ಜನ ನನಗೆ ಹೇಳಿದ್ರು, ಭಾಳಷ್ಟು ಜನ ಕಾಂಗ್ರೆಸ್ ಆಗಿದ್ರೆ ಬಿ ಜೆ ಪಿ ಆಗಿದ್ರೆ ಜೆ ಡಿ ಎಸ್ ಆಗ್ತದೆ ಪಕ್ಷ ಸೇರಿದ್ರಿ ಕೆಲವೊಂದು ಜನ ಬಡಿಗೆ ಸಿಕ್ಕಿಲ್ಲ ಅದು ಗೊತ್ತಿದ್ದಾರೆ, ಬಡಿಗೆ ಸಿಗ್ತಾರೆ ಒಂದು ಗ್ರೂಪ್ಗೆ ಗುರ್ತಿಸ್ಕೊಂಡಿದೆ ಬಡಿಗೆ ಸಿಗ್ತಾರೆ ಕೆಲವೊಂದು ಜನ ಬಡಿಗೆ ಸಿಗ್ತಾರೆ ಬೇಡ ಅಂದಾಗ ನಮ್ಮ ಸಮಸ್ಯೆ ಆಗ್ತದೆ. ರಮೇಶ್ ಜಾರಕಿಹೊಳಿ ಹೇಳಿದ ಸಂತೋಷ ಹೀಗೆ ವಿಶೇಷವಾಗಿ ನಾವು ಹೆಚ್ಚು ಮಾತಾಡೋದಿಲ್ಲ ದಿನನಿತ್ಯ ನಾವು ಮಾದೇಶ್ ಕೋಟ್ ಮಠ ಲಕ್ಕೂ ಆಶೀರ್ವಾದ ಕೆಲಸ ಮಾಡಬೇಕು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಅಥವಾ ಯಾವುದೇ ಸಂಘಟನೆ ಇರ್ಬೋದು ಜಾತಿ ಆದಂತ ಸಾಧ್ಯವಿಲ್ಲ. ಇದೇ ವೇಳೆ ಜಾರಕಿಹೊಳಿ ಕುಟುಂಬ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯ ಫೈಟ್ ಅಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸಹ ಹೇಳಿದ್ದಾರೆ. ಸಹೋದರರ ಸವಾಲ್ ರಾಜಕೀಯ ಸವಾಲ್ ಇದ್ದೇ ಇರುತ್ತೆ. ರಮೇಶ್ ಜಾರಕಿಹೊಳಿ ಎಂದಿಗೂ ಸೀರಿಯಸ್ ಆಗೇ ಇರ್ತಾರೆ. ರಮೇಶ್ ಥಂಡ ಇರೋದು ನಾವು ನೀವು ಎಂದೂ ನೋಡಿಲ್ಲ. ಬಿಜೆಪಿಯಿಂದ ಇಬ್ಬರು ಸ್ಪರ್ಧೆ ಚಾಲೆಂಜ್ ಇರೋದು ಅವರಿಗೆ, ನಮ್ಮಲ್ಲಿ ಗೊಂದಲ ಇಲ್ಲ, ಒಂದೇ ಮತ ಒಂದೇ ಅಭ್ಯರ್ಥಿ ಕಣದಲ್ಲಿದ್ದಾರೆ ಅಂತ ಬೆಳಗಾವಿಯಲ್ಲಿ ಕೈ ನಾಯಕ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಪರಿಷತ್ ಚುನಾವಣೆಯನ್ನ ಪಕ್ಷದ ಮೇಲೆ ಮಾಡ್ತಾ ಇದ್ದೇವೆ, ಕುಟುಂಬಕ್ಕಿಂತ ಪಕ್ಷ ಮುಖ್ಯ ಅಂತ ಸತೀಶ್ ಜಾರಕಿಹೊಳಿ. ರಮೇಶ್ ಮತ್ತು ಲಖನ್ ಜಾರಕಿಹೊಳಿ ನನ್ನನ್ನು ಸೋಲಿಸಿದ್ದಾರೆ, ಮೊನ್ನೆಯ ಲೋಕಸಭಾ ಉಪಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ, ಆ ನೋವು ನಮಗೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಇದೆ. ಲಖನ್ ಜಾರಕಿಹೊಳಿ ಚುನಾವಣೆಗೆ ಸ್ಪರ್ಧಿಸುವುದು ಡೌಟ್, ಒಳ್ಳೆಯ ಅವಕಾಶ ಕೊಡ್ತೇವೆ ಅಂದರೆ ವಾಪಸ್ ಪಡಿತಾರೆ ಅಂತ ಆವತ್ತು ಹೇಳಿದರು. ಲಖನ್ ಜಾರಕಿಹೊಳಿ ಜೊತೆ ಮಾತನಾಡೋ ಪ್ರಶ್ನೆ ಇಲ್ಲ ಅಂತ ಸತೀಶ್ ಈಗ ಹೇಳ್ತಾರೆ. ಇಲ್ಲ ನೋಡಿ, ಅವನಿಗೆ ನಮಗೆ ಉತ್ತರ ಇಲ್ಲ, ಅವನು ಏನಾರ ಹೇಳ್ತಾನೆ ಅಸಂಬಂಧ ವಿಚಾರಗಳನ್ನ. ಆ ಪಕ್ಷದಲ್ಲಿ ಕೆಲವರು ಇದ್ದಾರೆ ಅನಾವಶ್ಯಕ್ಕೆ ಬಂದ ಸೃಷ್ಟಿ ಮಾಡಕ್ಕೆ ಹೇಳ್ತಾರೆ, ಹೀಗಾಗಿ ಅದನ್ನೇ ಹಾಗೆ ಬಿಡೋದು ಒಳ್ಳೆಯದು. ಪ್ರಶ್ನೆ ಅಲ್ಲ, ಪಕ್ಷ ಇದೆ ಅವ್ರ ನಮ್ದು ಕಾಂಗ್ರೆಸ್ ಪಕ್ಷ, ಅವ್ರು ಬಿ ಜೆ ಪಿಯಲ್ಲಿ ಮಾಡ್ತಿದ್ದಾರೆ, ಅವರಲ್ಲಿ ಗೊಂದಲ ಇದೆ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಅದೇ ಅವ್ರ ಪಕ್ಷದಲ್ಲಿ ಗೊಂದಲ ಇದೆ, ಬಿ ಜೆ ಪಿಯಲ್ಲಿ ಒಬ್ಬ ಅಧಿಕೃತ ಅನಧಿಕೃತ, ಹೀಗಾಗಿ ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲ. ಹೇಳಲಿಕ್ಕೆ ನಮ್ಮ ವರಿಷ್ಠರಿದ್ದಾರೆ, ಅವ್ರು ಹೇಳ್ತಾರೆ ಏನೋ ಏನೋ ಅದು ಚುನಾವಣೆ ಸಂದರ್ಭ ಬಂದಾಗ ನೋಡೋಣ, ಜನ ಉತ್ತರ ಕೊಡ್ಬೇಕು ಅದಕ್ಕೆ. ಈಗ ನಿಮ್ಮ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಡಿ ಕೆ ಶಿವಕುಮಾರ್ ದೊಡ್ಡ ಸಾವುಕಾರ ದೊಡ್ಡ ಸಾವುಕಾರ ಅಂದ್ರೆ ಯಾವ್ರ ಸಾವುಕಾರ ಅಂತಾರೆ, ನೀವು ಒಬ್ರ ಸಾವುಕಾರ ಅನ್ನೋದೇ ಇಲ್ಲ. ಅದೇನು ಸತೀಶ್ ಜಾರಕಿಹೊಳಿ ತಿಳಿಲ್ಲ ಅವರು, ನಿಮಗೂ ಸಾವುಕಾರ ಅಂತಾರೆ ಸತೀಶ್ ಜಾರಕಿಹೊಳಿ ಅಂತ ಹೇಳಿಲ್ಲ ಅವರು, ರಮೇಶ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಅದನ್ನ ಹೇಳಲ್ಲ, ರಮೇಶ್ ಜಾರಕಿಹೊಳಿ ಬಿ ಜೆ ಪಿಲಿ ಇದ್ದಾರೆ, ಅವ್ರಿಗೆ ಹೇಳಲಿಕ್ಕೆ ಎಲ್ಲ ರೀತಿಯಿಂದ ಸ್ವಾತಂತ್ರ್ಯ ಇದೆ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಏನಾಗಲ್ಲ, ಏನಾಗಲ್ಲ ನಮ್ಗೆ ಯಾಕೆ ಆಗ್ಬೇಕು. ಬಂಡಿ ರಮೇಶ್ ಜಾರಕಿಹೊಳಿ ನಮ್ಮೆಲ್ಲ ಸೋಲಿಸಿದ ನಮ್ಮ ಅವ್ರಿಗೆ ಕರೆಕ್ಟ್ ಆಗಿದ್ರೆ ರಮೇಶ್ ಜಾರಕಿಹೊಳಿ ಇಲ್ಲ ಇಲ್ಲ ಏನ ಏನ ಹೆಸರು ಬೇರೆ ಅದಾರಲ್ಲ, ನಮ್ಮ ಐದು ಮಂದಿ ಹೆಸರು ಬೇರೆ ಅದಾರಲ್ಲ, ಸಾವುಕಾರ ಒಂದೇ ಇದ್ರೆ ಹೆಸರು ಇಲ್ಲ ಇಲ್ಲ. ಸಾವುಕಾರ ಅಂದ್ರು ಕೂಡ ಐದು ಮಂದಿ ಹೆಸರು ಬೇರೆ ಇದೆ, ಹಿಂಗಾಗಿ ಅದಕ್ಕೂ ಅದಕ್ಕೂ ಕನೆಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್ ಹದಿನಾಲ್ಕರ ನಂತರ ಉತ್ತರ ಕೊಡ್ತೀನಿ ಅಂತಾರೆ ಸರ್, ಜೊತೆಗೆ ತಮ್ಮ ಪಕ್ಷದ ಶಾಸಕರು ಕರೆಕ್ಟ್ ಆಗಿ ಇಟ್ಕೊಳ್ಳೋರು ಅನ್ನುವಂಥ ಮಾತುಗಳನ್ನು ನೋಡಿ, ಅವ್ರು ನಮ್ಮ ಪಕ್ಷಕ್ಕೆ ಬುದ್ಧಿವಾದ ಹೇಳೋದು ಅವಶ್ಯಕತೆ ಇಲ್ಲ. ಈಗ ಅವ್ರ ಪಕ್ಷದಲ್ಲೇ ಬಂಡಾಯವಾಗಿ ಅವ್ರು ನಿಂತಾರೆ, ಅವ್ರ ಪಕ್ಷಕ್ಕೆ ಉತ್ತರ ಕೊಡಬೇಕಾದ ಅವರು ನಾವಲ್ಲ. ಒಂದು ಶಿಸ್ತಿನ ಪಕ್ಷ ಅಂತಾರೆ, ಏನೇನೋ ಹೇಳ್ಕೊತಾರ ಅದು. ಈಗ ಅವ್ರ ಪಕ್ಷದಲ್ಲೇ ಗೊಂದಲ, ಬಿ ಜೆ ಪಿ ಬ್ಯಾನರ್ ಮ್ಯಾಗ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಪಕ್ಷೇತ್ರ ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಅವರು ರಮೇಶ್ ಜಾರಕಿಹೊಳಿ ಹಿಡ್ಕೊಂಡ್ರೆ ಸಾಕು, ಅವ್ರು ಬಿ ಜೆ ಪಿ ಅವರು ಈಗ ಬಿ ಜೆ ಪಿ ಪ್ರಚಾರ ಮಾಡ್ತಾರೆ, ಒಂದು ಕಡೆ ಲಕ್ಕನ್ ಜಾರಕಿಹೊಳಿ ಪ್ರಚಾರ ಮಾಡ್ತಾರೆ, ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಅಲ್ಲಿ ಗೊಂದಲ ಇದೆ, ಮೊದಲು ಅಂತ ಸರಿ ಮಾಡ್ಕೊಳ್ಳಿ ಕೇಳಿ ಅವ್ರ ಪಕ್ಷದವ್ರಿಗೆ. ಇಲ್ಲ ಅದಾಗೂ ಪ್ರಶ್ನೆ ಇಲ್ಲ, ಅದು ಹೋಯ್ತರ ಅದು ಆಪರೇಷನ್ ಕಮಲ್ ಆಗೋ ಸಮಯ ಮುಗಿದೋಗಿದ್ರೆ ಈಗ ಅದು ಪ್ರಶ್ನೆ ಇಲ್ಲ. ಈಗ ಚುನಾವಣೆ ಆದ್ಮೇಲೆ ನೋಡೋಣ ಯಾರ್ಯಾರು ಯಾವ ಕಡೆ ಹೋಗ್ತಾರ ಯಾವ ಕಡೆ ಬರ್ತಾರ ಅಂತ ಪ್ರಾರಂಭ ಆಗ್ತದೆ. ಸರ್ ಈಗ ಸಹಜವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಶಾಸಕರ ಕಂಟ್ರೋಲ್ನಲ್ಲಿ ಇರ್ತಾರೆ ಸರ್, ಬೆಳಗಾವಿ ಜಿಲ್ಲೆಯಲ್ಲಿ 13 ಜನ ಬಿಜೆಪಿ ಶಾಸಕರು ಇದ್ದಾರೆ, ನಿಮ್ಮ ಅಭ್ಯರ್ಥಿನೇ ಗೆಲ್ತಾರ ಅಂತ ನೀವು ಹೇಳ್ತೀರಾ ಸರ್, ಬಹಳ ವಿಶ್ವಾಸ ವ್ಯಕ್ತಪಡಿಸ್ತೀರಾ ಇಲ್ಲ ನಮ್ಮ ಅಭ್ಯರ್ಥಿ ಗೆಲ್ತಾರ ಅಂತ. ಜಿಲ್ಲೆಯಲ್ಲಿ 13 ಶಾಸಕರು ಬಿಜೆಪಿ ಶಾಸಕರು ಇರುವಾಗ
ನಿಮ್ಮದು ಬೆಳೆ ಖಾನಾಪುರ ಬಂದು ಮೂರು ನಾಲ್ಕು ಕಡೆ ಅಷ್ಟೇ ನಿಮ್ಮದು ಕ್ಷೇತ್ರದಲ್ಲಿ ಪ್ರಭಾವ ಇದೆ. ಪರಿಸ್ಥಿತಿ ಹಿಂಗಿರುವಾಗ ನಿಮ್ಮ ಅಭ್ಯರ್ಥಿ ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ? ಶಾಸಕರವರಿದ್ರು ಕೂಡ ನಮ್ಮ ಮೆಂಬರ್ ನಮ್ಮವ್ರು ಜಾಸ್ತಿ ಗೆದ್ದಾರೆ. ಶಾಸಕರಿದ್ರು ಕೂಡ ಮೆಂಬರ್, ಉದಾಹರಣೆ ನಿಪ್ಪಾಣಿಯಲ್ಲಿ ನಾವು ಹೆಚ್ಚಿದ್ದೀವಿ, ನಮ್ಮ ಶಾಸಕರಿಲ್ಲ. ರಾಯಬಾಗದಲ್ಲಿ ಈಕ್ವಲ್ ಇದೀವಿ, ಕುರ್ಚಿಯಲ್ಲಿ ಈಕ್ವಲ್ ಇದೀವಿ, ಅತ್ತಿನಿಯಲ್ಲಿ ಕೂಡ ಹೆಚ್ಚು ಕಮ್ಮಿ ಸ್ವಲ್ಪ ಹಿಂದಿದ್ದೀವಿ. ಕಡಿಮೆ ಅಂದರೆ ನಮ್ಮದು ಕಾಗವಾಡದಲ್ಲಿ ಕಡಿಮೆ ಇದೆ ನಮ್ಮ ಸಂಖ್ಯೆ, ಸ್ವಲ್ಪ ಅಲ್ಲಿ 100 ಅಷ್ಟೇ ನಮ್ಮ ಸಂಖ್ಯೆ ಇದೆ. ಅಲ್ಲಿ ಬಿ ಜೆ ಪಿ ಹೆಸರ ಏನು ಬೆಂಬಲ ಕೊಡೋಕ್ಕೆ ನಮ್ಗೆ ಬರೆದು ಕೊಟ್ಟಾರೆ. ಅವ್ರು ನಮ್ಮ ಕಣ್ಣು ಹೋದಾರೆ, ಅವ್ರ ಕಣ್ಣು ಹೋದಾರೆ, ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕೊಟ್ಟರೆ ಸ್ವತಂತ್ರ ಇದ್ದಾರೆ. ಏನಿಲ್ಲ, ಅವರು ಒಂದು 200 ಒಂದು 300 ಮೆಂಬರ್ ಆಗ್ಬೋದು ಅವರು ಖಾನಾಪುರ ಮತ್ತು ಬೆಳಗಾವಿಯಲ್ಲಿ. ಅವ್ರು ನಮ್ಮ ಜೊತೆ ಸಂಪರ್ಕಲ್ಲಿದ್ದಾರೆ, ಮೇಡಮ್ ಅವ್ರ ಜೊತೆ ಇದ್ದಾರೆ, ಬಿ ಜೆ ಪಿ ಜೊತೆ ಸಂಪರ್ಕನಾಗಿದ್ದಾರೆ. ಅವ್ರನ್ನ ಒಂದೇ ಕಡೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಆಗೋಲ್ಲ, ಅವ್ರಿಗೆ ಅವರವರ ಸಂಬಂಧ ಮೇಲೆ ಅವರು ಮತ್ತೆ ಚಲಾವಣೆ ಮಾಡ್ತಾರೆ. ಎಲ್ಲಿ ಹೇಳ್ಯಾರ, ಯಾವ ಭಾಷೆನಾಗ ಹೇಳ್ಯಾರ, ಎಲ್ಲಿ ಹೇಳ್ಯಾರ ಹೇಳ್ರಿ? ರಮೇಶ್ ಜಾರಕಿಹೊಳಿ ಅವ್ರ ಮ್ಯಾಗ ಆರೋಪ ಮಾಡುದು ಈ ಚುನಾವಣೆಯಲ್ಲೆಲ್ಲ ಸುಮಾರು ದಿವಸಗಳಿಂದ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಅದನ್ನ ಹೇಳಿದಾರ ಅವರು, ನನ್ನ ಮೇಲಿನ ಮೇಲೆ ನಮ್ಮ ಮ್ಯಾಗೆ ಆರೋಪ ಮಾಡ್ತಾರೆ, ನಮಗೆ ಡಿಗ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೇಳಿದಾರ. ಇದೇನು ಹೊಸದೇನಲ್ಲ, ಈಗ ಕಳೆದ 3 ವರ್ಷಗಳಿಂದ ಇದ ಆರೋಪ ಪ್ರತ್ಯಾರೋಪ ನಡೆದಿದೆ. ಚುನಾವಣೆಗೆ ಸೀಮಿತವಾಗಿರುವಂತಲ್ಲ, ಹಿಂದೂ ಇದೆ, ಮುಂದೆ ಕೂಡ ಅದು ಕೋಲ್ಡ್ ವಾರ್ ಇದ್ದೇ ಇರ್ತದೆ. ಅದ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಈಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ, ನಿಮಗೆ ಗೆಲ್ಲಿಸ್ತೀರಾ ಅಂತ ಹೇಳಿ. ಅದಕ್ಕಾಗೇನೆ ನಿಮಗೆ ಏನಿಲ್ಲ, ಅದು ಆ ರೀತಿ ಇಲ್ಲ, ಅದು ಸ್ವಾಭಾವಿಕ ಬರುವಂತ ಒಂದು ಪ್ರಶ್ನೆ. ಉತ್ತರ ಕರ್ನಾಟಕದಿಂದ ಬಂದಾಗ ಅದು ಸ್ವಾಭಾವಿಕ ಬಂದೇ ಬರ್ತದೆ. ಆ ಚುನಾವಣೆಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ನಾವಾಗಿ ಅವ್ನು ಗೆಲ್ಲಿಸ್ಬೇಕಂತ ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ನಾಯಕರು ಕೂಡ ಅವ್ರ ಹೆಸರು ಹೇಳಿದ್ದೀವಿ, ಗೆಲ್ಲಿಸಲೇಬೇಕು, ನಾವು ಗೆಲ್ಲಲೇಬೇಕಂತ ಅವನು ಒಮ್ಮತ್ತು ಅಭ್ಯರ್ಥಿಗಳನ್ನ ಮಾಡಿದ್ವಿ. ಕೋಕಾ ಕರ್ಮಾವಿಯಲ್ಲಿ ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ, ಅಲ್ಲಿ ಬರೀ ಏಜೆಂಟ್ ಮಾಡಿದ್ರೆ ಸಾಕು, ನಮ್ಗೆ ಎಷ್ಟು ಓಟ್ ಬರ್ತಾವ ಅಷ್ಟು ಬರ್ತಾವ. ಅವ್ರನ್ನ ಸ್ವತಂತ್ರವಾಗಿ ನೀವು ಓಟ್ ಹಾಕ್ಲಿಕ್ಕೆ ಬಿಟ್ಟರೆ ಕಂಬಜ್ ನಮಗೂ ಕೂಡ ಓಟ್ ಇಲ್ಲ. ಈಗಾಗಲೇ ನಮ್ಮ ಕ್ಯಾಂಡಿಡೇಟ್ ಒಂದು ರೌಂಡ್ ನಾವು ಮುಗಿಸಿದ್ರಿ, ಒಂದು ರೌಂಡು ಕ್ಯಾಂಡಿಡೇಟ್ ಕೂಡ ಮುಗಿಸಿದಾರೆ, ನಾವು ಕೂಡ ಒಂದು ರೌಂಡು ಜಿಲ್ಲಾ ಆಗಿದೆ. ಎರಡನೇ ರೌಂಡ್ ನಿನ್ನೆ ಮತ್ತೆ ಖಾನಾಪುರ ಹೋಗಿದ್ದೀವಿ ನಾವು, ಎರಡನೇ ರೌಂಡು ಕಿತ್ತೂರು ಹೋಗಿದ್ದೀವಿ ಸೆಕೆಂಡ್ ರೌಂಡು. ಸೊ ಎರಡನೇ ರೌಂಡ್ ಕೂಡ ಮತ್ತೆ ನಾವು ಪ್ರಾರಂಭ ಮಾಡಿದ್ವಿ. ಸೊ ನಾವು ಚುನಾವಣೆ ಬಂದ ತಕ್ಷಣ ಇದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ಮಾಡಿದ್ವಿ, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ನಮ್ಮ ಓಟನ್ನ ಒಂದು ಕಡೆ ತರಲಿಕ್ಕೆ ಪ್ರಯತ್ನ ಅಂತ ಸುಮಾರು ಸಾಕಷ್ಟು ಸಭೆಗಳಾಗಿದ್ದಾವೆ, ಚರ್ಚೆಗಳಾಗಿದ್ದಾವೆ. ಸೊ ಹೀಗಾಗಿ ಎಲ್ಲ ಕಡೆ ಕಂಫರ್ಟ್ ಆಗಿ ನಮ್ಮದು ಪ್ರಚಾರ ನಡೀತಾ ಇದೆ. ಸೊ ಗೆಲ್ಲಕ್ಕೆ ಯಾವುದೇ ತೊಂದರೆ ಅಂತ ಪದೇ ಪದೇ ನಾವು ಹೇಳಿದ್ವಿ, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಲಕ್ಕನವ್ರ ವಿಷಯ ಬಂದಾಗ ಅದು ಪ್ರಶ್ನೆ ಇಲ್ಲ, ಯಾಕೆ ಈಗಾಗಲೇ ಸಾಕಷ್ಟು ಬಹಿರಂಗವಾಗಿ ನಾವು ಟೀಕೆಗಳನ್ನು ಮಾಡಿದ್ದೀವಿ, ಅವ್ರ ಬಗ್ಗೆ ವಿರೋಧವಾಗಿ ವಿಚಾರಗಳನ್ನು ಹೇಳಿದ್ದೀವಿ. ಸೊ ಯಾಕೆ ನಮ್ಮ ಪಕ್ಷಕ್ಕೆ ಗೆಲ್ಲಬೇಕಿಲ್ಲ, ನಮಗೆ ಮುಖ್ಯವಾಗಿರುವಂಥದ್ದು. ಮತ್ತು ಲಕ್ಕನ್ನಾಗೂ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ವಿಷಯ, ಅದನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ನಮ್ಮ ಪಕ್ಷಕ್ಕೆ ಇದ್ರೆ ನಮಗೆಲ್ಲ ಒಂದು ಗೌರವ, ನಮಗೆ ಶಕ್ತಿ ಬರ್ತದೆ. ಈ ಲಕ್ಕನ್ನ ಇದರಲ್ಲಿ ಕನೆಕ್ಟ್ ಮಾಡೋದು ಜೋಡಿಸೋದು ಅವಶ್ಯಕತೆ ಇಲ್ಲ. ಒಂದು ನಾವು ಚುನಾವಣೆ ಮಾಡೋದು ಅವ್ರ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ, ಒಂದು ಕಡೆ ಲಕ್ಕಣ್ಣ ಇನ್ನೊಂದು ಕಡೆ ಬಿ ಜೆ ಪಿ. ಸೊ ಎರಡು ಕೂಡ ನಮ್ಮ ಎದುರಾಳಿಗಳೇ. ಸೊ ಹಿಂಗಾಗಿ ಅವ್ರ ವಿರುದ್ಧ ಚುನಾವಣೆ ಮಾಡೋದ್ರಿಂದ ಅವ್ರು ನೀ ಚುನಾವಣೆಯಲ್ಲಿ ಸಂಬಂಧ ಜೋಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ರೀ. ಸಾಕಷ್ಟು ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ನಿನ್ನೆ ಕಾಕ್ತಿಯಲ್ಲಿ ಅವರ ಅಧ್ಯಕ್ಷ ಸ್ವಂತ ಬ್ಲಾಕ್ ಅಧ್ಯಕ್ಷನೇ ನಮ್ಮ ಜೊತೆ ಕೆಲವು ಮೆಂಬರ್ಗಳು ಕೂಡ ಸಾಕಷ್ಟು ಕಾಕ್ತಿ ಹೊಣಗ ಬೊಂಬರ್ಗ ಆ ಭಾಗದಲ್ಲಿ ಸಾಕಷ್ಟು ಜನ ಕೂಡ ನಿನ್ನೆ ಸೇರಿದ್ದಾರೆ. ಸೊ ಭಾಳಷ್ಟು ಜನ ನಮ್ಮ
ಕೆಲಸ ಇರ್ಬೋದು, ನಮ್ಮ ಎಮ್ ಎಲ್ ಸಿ ಚುನಾವಣೆಗೆ ಅಭ್ಯರ್ಥಿ ಪರವಾಗಿ ಇವತ್ತು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ. ಇಲ್ಲದ್ರೆ ಕ್ರಾಸ್ ವೋಟಿಂಗ್ ಭೀತಿ ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ಇದು ಆಯಾ ಪಕ್ಷದ ಮತದಾರ ಅವ್ರು ಇದ್ದೇ ಇರ್ತಾರೆ, ಅವ್ರವ್ರಿಗೆ ಪ್ರಾಮುಖ್ಯತೆ ಫಸ್ಟ್ ಪ್ರಾಶಸ್ತಿ ಮತ ಕೊಟ್ಟುಬಿಟ್ರೆ ಕ್ರಾಸ್ ವೋಟಿಂಗ್ ಪ್ರಶ್ನೆ ಬರೋದಿಲ್ಲ. ಇತ್ರ ಅವ್ರೆ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ ನಿಮ್ಮ ಅಧ್ಯಕ್ಷರಿಗೆ ಬೆಂಗಳೂರು ಗುಂಡಾಗಳು ಅಂತ ಹೇಳ್ತಾರೆ ಸರ್, 14 ನಂತರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ನಾಳೆ 5 ತಾರೀಕು ಅವರು ಬರ್ತಾರೆ, ಅವ್ರ ಕಡೆಯಿಂದ ನಾನು ಉತ್ತರ ಕಳಿಸ್ತೀವಿ. ಅವ್ರು ಬರ್ತಾರೆ 5 ತಾರೀಕು ನಾಳೆ, ರಾಯ್ಬಾಗ್ ಬರ್ತಾಯಿದ್ದಾರೆ, ರಾಮ್ಪುರ್ಗೆ ಬರ್ತಾಯಿದ್ದಾರೆ. ಮತ್ತೀಗ ಆ ರೀತಿ ಉತ್ತರ ಕೊಡ್ಬೇಕಾದ್ರೆ ಅವ್ರ ಕಡೆಯಿಂದ ಕೊಡಿಸ್ತೀವಿ. ನಾವೇ ಹೊಸದೇನಿಲ್ಲ, ರಮೇಶ್ ಜಾರಕಿಹೊಳಿ ಇಂಥವು ಹೇಳಿದ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ, ಡಿನಾಯ ಮಾಡಿದ್ವಿ. ಯಾಕೆಂದರೆ ಕೆಲವು ಸಾಕಷ್ಟು ಅವರು ವಿಷಯಗಳನ್ನು ಇಂಥ ಪ್ರಸ್ತಾಪ ಮಾಡ್ತಾರೆ, ಅದಕ್ಕೋಸ್ಕರ ಉತ್ತರ ಕೊಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಆಗೋದಿಲ್ಲ. ಅದನ್ನ ಅವಾಯ್ಡ್ ಮಾಡಿದೆ ಬೆಟ್ರು. ಕಾಂಗ್ರೆಸ್ ರೀ ಇಲ್ಲ, ಅದನ್ನ ಸ್ಪಷ್ಟವಾಗಿ ನಮ್ಮವ್ರು ಹೇಳ್ತಿದಾರಲ್ಲ, ನಮ್ಮ ಪಕ್ಷದ ಜೊತೆ ನೀವು ಇರಬೇಕು, ಪಕ್ಷದ ಬೆಂಬಲಿತ ಸದಸ್ಯರು ನೀವು. ಸೊ ಲಕ್ಕನ್ ಜಾರಕಿಹೊಳಿಗೆ ನಮ್ಮವ್ರು ಹಾಕೋದು ಪ್ರಶ್ನೆ ಬರೋದಿಲ್ಲ. ಇದ್ದಾರೆ, ಅವ್ರಿಗೆಲ್ಲ ಹೋಗ್ತಾರೆ, ಅವರು ಫಾಲೋವರ್ಸ್ ಇದ್ದೇ ಇರ್ತಾರೆ, ಹೋಗಿ ಹಾಕ್ತಾರೆ. ಆದ್ರೆ ನಮ್ಮ ಗೆಲುವಿಗೆ ನಮಗೇನು ಸಮಸ್ಯೆ? ವೀರ್ ಕುಮಾರ್ ದಾಗ ನಾವು ಏನು ಪ್ರಶ್ನೆ ಇಲ್ಲ. ಈಗ ಅವ್ರು ಇರುವಂತ ಬಿಜೆಪಿ ಒಟ್ಟಲ್ಲಿ 2 ಗೆಲ್ಲಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಫಸ್ಟ್ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅವರಲ್ಲಿ ಇರುವಂತ ಮತದಾರ ಸಂಖ್ಯೆ ಏನಿದೆ ಬಿಜೆಪಿ ವೋಟರ್ಸು, ಅದರಲ್ಲೇ ಅವ್ರು ಫೈಟ್ ಮಾಡ್ಬೇಕ್ರಿ. ಕೋಟಿಂಗ್ ಮಠವ್ರು ಲಕ್ಕಣ್ಣವರು ಏನಿದ್ರು ಅಲ್ಲೇ ಮಾಡ್ಬೇಕು. ಅದು 2 ಬರುವಂತ ಶಕ್ತಿ ಅಲ್ಲಿ ಇಲ್ಲವೇ ಇಲ್ಲ. ನಮಗೆ ಒಂದು ಗೆಲ್ಲಕ್ಕೆ ಶಕ್ತಿ ನಮ್ಮಲ್ಲಿ ಇದೆ. ಹಿಂಗಾಗಿ ಹೋದ ಸಲ ನಾವು ಭಾಳ ಈಸಿಯಾಗಿ ತೊಗೊಂಡ್ಕೊಂಡಿದ್ದೀವಿ ಚುನಾವಣೆ, ಭಾಳ ನೆಗ್ಲೆಕ್ಟ್ ಮಾಡಿದ್ದೀವಿ, ಗೆಲ್ತೀವಿ ಬೇಡ ಅಂತ ಭಾಳ. ಈಗ ಆ ರೀತಿ ನಾವು ಮಾಡಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ನಾವು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೆ ಸುತ್ತಾಕ್ಲಿಕ್ಕೆ ಕಾರಣದೇ ನಮ್ಮವ್ರನ್ನು ಇಂಟ್ಯಾಕ್ಟ್ ಆಗಿ ಇಟ್ಟುಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ರಾತ್ರಿಗಳಲ್ಲಿ ಓಡಾಡ್ತಿದ್ದೀವಿ. ಇಲ್ಲ, ಅದು ರಾಜಕೀಯವಾಗಿ ಹೇಳಿಕೆಗಳು, ಅದನ್ನೇನು ನಾವು ನಾವ್ಯಾಕೆ ತಗೋಬೇಕದು. ರಮೇಶ್ ಜಾರಕಿಹೊಳಿ ಅವ್ರಿಗೆ ಆರೋಪ ಮಾಡಿದ್ದಾರೆ, ಅವರು ಬೇರೆ ಪಕ್ಷದಲ್ಲಿದ್ದಾರೆ, ಅದನ್ನೆಲ್ಲರೂ ನಾವು ಯಾಕೆ ತಲೆ ಮ್ಯಾಗೆ ಹಾಕೊಂಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದಾದರೂ ಇಂಡಿವಿಜುವಲ್ ಅವರು ರಾಜಕೀಯ ಆರೋಪ, ಅವರು ಬೇರೆ ಪಕ್ಷದಲ್ಲಿದ್ದಾರೆ. ಇನ್ನು ನಾ ಇಲ್ಲಿದ್ದೀನಿ ಕಾಂಗ್ರೆಸ್ನಾಗೂ ಅದನ್ನೇನು ಹೇಳಬಾರ್ದಂತ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗಲ್ಲ. ಅದು ರಾಜಕೀಯ ವಾಗ್ದಾಳಿ ಇದೆ, ಅವರು ಬೇರೆ ಪಕ್ಷದಲ್ಲಿದ್ದಾರೆ, ಅದು ಹೇಳಬೇಕಾಯಿತು, ಹೇಳಿದ್ದಾರೆ. ಪಂಚಾಯತಿ ವ್ಯಾಪ್ತಿ ಪ್ರಚಾರ ಮಾಡ್ತೀವಿ ನಮ್ಮ ವಿಧಾನ ಪರಿಷತ್ ಚುನಾವಣೆ. ಈಗಾಗಲೇ ಹುದಲಿ ಮುಗಿಸಿದ್ವಿ, ಪಾಶಾಪುರ ಆಗಿದೆ, ಬೆಳಗ್ಗೆ ಹೆಬ್ಬಾಳು, ಈಗ ಮಧ್ಯಾಹ್ನ ದಡ್ಡಿ, ಸಾಯಂಕಾಲ ಕಡೋಲಿ. ಸರ್, ಈಗ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಆಗೋದಿತ್ತು ಸರ್, ಈಗ ಕೋವಿಡ್ದಿಂದ ಮತ್ತೇನು ಕ್ವಶನ್ ಮಾರ್ಕ್ ಹೇಳಲಿಕ್ಕಾಗಲ್ಲ. ಯಾಕೆ ಕೋವಿಡ್ ಬಂತಂದ್ರೆ ಮತ್ತು ಅದಕ್ಕೆ ಪ್ರಿಕಾಷನ್ ತೊಗೋಬೇಕಾಗ್ತದೆ. ಸೊ ಅದು ಕೂಡ ಇಂಪಾರ್ಟೆಂಟು, ಇನ್ನೂ ನಿರ್ಧಾರ ಆಗಿಲ್ಲ, ನೋಡೋಣ. ಆದರೆ ಒಳ್ಳೆಯದು. ಇದು ನಮ್ಗೆ ಸುಮಾರು 500 ಹೆಚ್ಚಿಗೆ ನಾವು ಇದ್ದೀವಿ, 150 ಬಿ ಜೆ ಪಿ ಅವರಿದ್ದಾರೆ, ಒಟ್ಟು 650 ನಮ್ಮಲ್ಲಿ ಸದಸ್ಯರಿದ್ದಾರೆ. ಸೊ 500 ನಮ್ಮ ಕಾಂಗ್ರೆಸ್ ಬೆಂಬಲಿತವಾಗಿದ್ದಾರೆ. ನಿಮಿಷಿದ್ದಾರೆ ಕೆ ಪಿ ಸಿಯಿಂದ ಹರೀಶ್ ಅವರು, ಎಮ್ ಎಲ್ ಎ ಅವರು, ಶಾಸಕರು ಬೆಂಗಳೂರು ನಗರ. ಸೊ ಎಲ್ಲ ಕಡೆ ಅವರು ಪ್ರವಾಸ ಮಾಡಿ ಅಲ್ಲಿ ಶಾಸಕರ ಜೊತೆ, ಮಾಜಿ ಶಾಸಕರ ಜೊತೆ ಚರ್ಚೆ ಮಾಡ್ತಿದ್ದಾರೆ, ನಮ್ಮ ಪಕ್ಷದ ಸ್ಥಿತಿಗತಿ ಏನಿದೆ ಅಲ್ಲಿ. ಸೊ ಅದನ್ನು ಕೆ ಪಿ ಸಿ ಅಧ್ಯಕ್ಷರಿಗೆ ವರದಿ ಮಾಡೋಂಥ ಒಂದು ವಾಡಿಕೆ. ಸೊ ಎಲ್ಲ ಕಡೆ ಸಭೆ ಮಾಡಿದ್ದಾರೆ, ಇವತ್ತು ನಮ್ಮಲ್ಲಿ ಕೂಡ ಬಂದಿದ್ದಾರೆ. ಮತ್ತು ಅರ್ಬಾಯಿ ಗೋಕಾಕ್ ಎರಡು ಕಾರ್ಯಕರ್ತರನ್ನ ಕರೆಸಿ ಇಲ್ಲಿ ಏನು ವಸ್ತುಸ್ಥಿತಿ ಇದೆ ಅದನ್ನು ಅವ್ರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮತ್ತು ಅದನ್ನೇ ಅವರ ಅಧ್ಯಕ್ಷ ಕೂಡ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟು ಸಭೆ ಇದು ಉದ್ದೇಶ ಅಷ್ಟೇ. ಪ್ರಶ್ನೆ ನಿಮ್ಗೆ ಹೇಳಿದ್ದೀವಿ, ಡೇ 1 ನಮ್ಮ ಚೆನ್ನಾಗಿದೆ, ನಮ್ದಂತೆ ಪ್ರಶ್ನೆ ಇಲ್ಲ, ಗೆದ್ದೆ ಗೆಲ್ತೀವಿ ಅಂತ ಪದೇ ಪದೇ ಹೇಳಿದ್ವಿ, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಸರ್, ನಾಳೆ ನಾಳೆ ಬರ್ತಾರೆ, ರಾಮದುರ್ಗ ಬರ್ತಾರೆ, ಬೆಳಗಾವಿ ಪಾರ್ಲಿಮೆಂಟು ಸಭೆ ರಾಮದುರ್ಗದಲ್ಲಿ ಆಗ್ತದೆ, ಆಮೇಲೆ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ರಾಯಭಾಗದಲ್ಲಿ ಸಭೆಯನ್ನು ಮಾಡಿ 2 ಸಭೆ ಮಾಡ್ತಾರೆ. ನಾಳೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು.
ಬೆಳಗಾವಿ ಪರಿಷತ್ ಫೈಟ್ನಲ್ಲಿ ರಾಜಕೀಯ ಬದ್ಧ ವೈರಿಗಳ ವಾಗ್ದಾಳಿ ಜೋರಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದದಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪರೋಕ್ಷವಾಗಿ ರಮೇಶ್ ಒಬ್ಬ ಬಂಡುಕೋರ ಎಂದಿದ್ದಾರೆ. ಮೂವರು ಮಂದಿ ಎಲೆಕ್ಷನ್ ನಾವು ಗೆಲ್ಲಲೇಬೇಕು, ನಾವು ಗೆಲ್ಲಬೇಕು ಅಂತ ಓಡಾಡ್ತಿದ್ದೀವಿ. ಒಬ್ಬರು ಬಿಜೆಪಿಯಿಂದ ಓಡಾಡ್ತಿದ್ರೆ, ನಾವು ಕಾಂಗ್ರೆಸ್ನಿಂದ ಓಡಾಡ್ತಿದ್ದೀವಿ. ಒಬ್ಬರು ಪಕ್ಷೇತರರಾಗಿ ಓಡಾಡ್ತಿದ್ದಾರೆ. ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಾಗಿ ನಮ್ಮ ಜೊತೆ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಅವರು ಬಂಡುಕೋರಿ ಮಾಡ್ತಿದ್ದ, ಎಲ್ಲಿ ಸಮಾಧಾನವಾಗದೆ ಈಗ ಬಿಜೆಪಿಗೆ ಹೋಗಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಸಮಾಧಾನ ಆಗಲಿಲ್ಲ. ಹೀಗಾಗಿ ಬಿಜೆಪಿಗೆ ಹೋಗಿ ಅಲ್ಲೂ ಬಂಡುಕೋರಿತನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬಿಜೆಪಿಯವರು ನೋಡಿಕೊಳ್ತಾರೆ, ನಾನು ಉತ್ತರಿಸಲ್ಲ ಅಂತ ಹಂದಿಗುಂದದಲ್ಲಿ ಕೈ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ರು. ಆ ಪಕ್ಷದಲ್ಲಿ ಬಾಯಿ ತೆರೆದ್ರೆ ರಾಮ ರಾಮ ಅಂತ ಹೇಳ್ತಾರೆ. ಆದರೆ ಒಬ್ಬ ಮಹಿಳಾ ಶಾಸಕಿಯ ಬಗ್ಗೆ ಮಾತನಾಡಿದ್ದಾರೆ, ನನಗೆ ಅದರ ಬಗ್ಗೆ ಕಮೆಂಟ್ ಮಾಡುವಷ್ಟು ಟೈಮ್ ಇಲ್ಲ, ತಲೆನೂ ಓಡಲ್ಲ. ನನಗೆ ನನ್ನ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಎನ್ನುವುದೊಂದೇ ಗುರಿಯಾಗಿದೆ. ಅರ್ಜುನನ ಗುರಿ ಎಲ್ಲಿ ತಂದ್ರೆ ಪಾರಿವಾಳದ ಕನ್ನಿಗೆ ಇತ್ತು ಅನ್ನೋ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸೋದೊಂದೇ ನನ್ನ ಗುರಿ. ನಾನೊಬ್ಬಳು ಶಾಸಕಿಗೆ ಕಿಮ್ಮತ್ತು ನೀಡಿದವರು ಮಹಿಳೆಗೆ ಕೊಡ್ತಾರಾ ಅಂತ ಹೇಳಿದ್ದಾರೆ. ಪಕ್ಷ ಮುಖಂಡರು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ. ಬಿಜೆಪಿಯವರು ತಮ್ಮ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಈ ಮೂರನೆಯವರದ್ದು ಏನೂ ಕೆಲಸ ಅಂತ ಬೈಲಹೊಂಗಲ ಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ರು. ಹೋದ ಸಾರಿ ನಮ್ಮ ಪಕ್ಷದಲ್ಲಿದ್ದು ನಮಗೆ ಅನ್ಯಾಯ ಮಾಡಿದ್ರು, ಈಗ ಬಿಜೆಪಿಗೆ ಹೋಗಿ ಬಿಜೆಪಿಯವರಿಗೂ ಅನ್ಯಾಯ ಮಾಡ್ತಿದ್ದಾರೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ವ್ಯಂಗ್ಯವಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ನ ಸೋಲಿಸೋದು ಅಂತಾರೆ, ಯಾಕೆ ನಮ್ಮ ಪಕ್ಷದಲ್ಲಿ ನಾನು ಬೆಳೆಯಬಾರ್ದ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ರು. ನೀವು ನಿಮ್ಮ ಪಕ್ಷದಲ್ಲಿ ಬೆಳೆದುಕೊಳ್ಳಿ, ನಾನೇನಾದರೂ ಮಾಡಿದ್ದೀನಾ ಅಂತ ರಮೇಶ್ ಜಾರಕಿಹೊಳಿ ತೂತು ಹೇಳಿಕೆಗೆ ಅವರು ಕೆಂಡಾಮಂಡಲರಾಗಿದ್ದರು. ಬಹಿರಂಗವಾಗಿ ರಮೇಶ್ ವಿರುದ್ಧ ಆಕ್ರೋಶ ಹೊರಹಾಕಿದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ತೂತು ಅಂತಾರೆ, ನಾನು ಏನು ಮಾಡಿದ್ದೇನೆ? ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರುವ ಒಬ್ಬ ಹೆಣ್ಣು ಮಗಳು ನಾನು, ಇಡೀ ಸ್ತ್ರೀಕುಲಕ್ಕೆ ಅವರು ಅವಮಾನ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಊರಿಗೆ ಒಂದೊಂದು ಗಾಡಿಯನ್ನು ಬಿಟ್ಟಿದ್ದಾರೆ, ಚುನಾವಣೆ ಮುಗಿದ ಮೇಲೆ ಆ ಗಾಡಿಗಳು ಇಲ್ಲೇ ಇರ್ತಾವ. ಎಲೆಕ್ಷನ್ ಮುಗಿದ ಮೇಲೆ ಅವರು ಪಂಚಾಯಿತಿಯಲ್ಲೇ ಕಸ ಹೊಡಿತಾರ. ನಾವು ಸತ್ತಾಗ ಹೊರಗಿನವರು ಬರಲು ಆಗೋದಿಲ್ಲ, ನಾವು ನೀವು ಅಷ್ಟೇ ಅಂತ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲಾ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ನೀವು ವಿಚಾರ ಮಾಡಿ. ಬಹಳ ಜನ ನನ್ನನ್ನು ಕೇಳ್ತಾರೆ. ಇವತ್ತು ಸತೀಶಣ್ಣ ಜಾರಕಿಹೊಳಿ ಅವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ. ಸತೀಶಣ್ಣ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಿದ್ದಾರೆ, ಅವರು ಕೂಡ ಜಾರಕಿಹೊಳಿ ಮನೆತನದವರು, ಮಾಸ್ಟರ್ ಮೈಂಡ್ ಅವರು. ರಮೇಶ್ ಜಾರಕಿಹೊಳಿ ಅವರ ಕುಟುಂಬಕ್ಕೆ ಸತೀಶ್ ಜಾರಕಿಹೊಳಿ ಕಿರೀಟ ಪ್ರಾಯ ಅಂತ ಸಹೋದರನ ಮುಂದೆಯೇ ರಮೇಶ್ ಜಾರಕಿಹೊಳಿ ವಿರುದ್ಧ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ರು. ಬರ್ತಾರೆ ಬಿಜೆಪಿಯವರು ತಮ್ಮ ಎದುರುಗಡೆ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಏನು ಕಡಿದು ಕಟ್ ಹಾಕಿದೀನಿ ಅನ್ನೋ ರೀತಿ ಮಾತನಾಡ್ತಾರೆ. 7 ವರ್ಷದಲ್ಲಿ ಎಷ್ಟು ಕಡಿದ್ರು ಎಷ್ಟು ಕಟ್ ಹಾಕಿದ್ರು ಅಂತ ತಾವೆಲ್ಲರೂ ನೋಡಿದಿರಾ. ಕಾಂಗ್ರೆಸ್ ಪಕ್ಷ ಮಾಡಿದಂತ ಆಸ್ತಿಯನ್ನ ಮಾರೋದು ಒಂದೇ ಇವರ ಅಭಿವೃದ್ಧಿ ಆಗಿದೆ. ಬಂಧುಗಳೇ, ನಮ್ಮ ಸರ್ಕಾರಿ ಆಸ್ತಿಗಳನ್ನ ಹಮ್ಮದೋ ಹಮಾರೆದ್ದೋ ಅಂತ ಹೇಳಿ ಅಂಬಾನಿ ಮತ್ತು ಅದಾನಿಗೆ ಮಾರೋದು ಒಂದೇ ಇವರ ಉದ್ಯೋಗ ಆಗಿದೆ. ರಾಜ್ಯದಲ್ಲಿ ಯಾವ ರೀತಿ ಕರೋನಾ ಬಂದಂತ ಸಂದರ್ಭದಲ್ಲಿ ನಾವೆಲ್ಲೂ ಸಂಕಷ್ಟಗಳನ್ನ ಅನುಭವಿಸಿದ್ವಿ. ತಮ್ಮೆಲ್ರಿಗೂ ಶುಭವನ್ನ ಹಾರೈಸ್ತೇನೆ. ನನ್ನ ಸಹೋದರನಿಗೆ ಒಂದನೇ ನಂಬರ್, ಅವನ ಸೀರಿಯಲ್ ನಂಬರ್ ಕೂಡ ಒಂದನೇ ಪ್ರಾಶಸ್ತ್ಯದ ಮತವನ್ನ ಕೊಟ್ಟು ತಮ್ಮೆಲ್ಲರ ಸೇವೆಯನ್ನ ಮಾಡ್ಲಿಕ್ಕೆ ಮತ್ತು ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ, ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಾದಂತ ಗಣೇಶನ ಹುಕ್ಕೇರಿಯವರ ಮಾರ್ಗದರ್ಶನದಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ. ಅವನೇ ಈಗ ತಮಗೆ ಹೇಳಿದ ತನ್ನ ಭಾಷಣದಲ್ಲಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಾಮಾನ್ಯ ಸಿಪಾಯಿಯಾಗಿ ನಾನು ಇರ್ತೀನಿ ಅಂತ ಹೇಳಿ ಭಾಷೆ ಕೊಟ್ಟಿದ್ದಾನೆ. ನಮ್ಮ ಮೇಲೆ ವಿಶ್ವಾಸವಿಡಿ, ಒಂದು ಅವಕಾಶವನ್ನ ಕೊಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಾನು ಬ್ಯಾಡ್ರಪ್ಪ, ನೀವು ನಿಲ್ಲಿದ ಕಣದಾಗ ನೀವು ನಿಂತಷ್ಟು ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಅವ್ರನ್ನ ಬಿಟ್ಟೆ. ಸೊ ಇನ್ನು 3 ಮಂದಿ ನಾವು ಇಲೆಕ್ಷನ್ ನಾವು ಗೆಲ್ಬೇಕಂತ ಓಡಾಡ್ತಾ ಇದ್ವಿ. ಒಬ್ರು ಬಿಜೆಪಿ ಅವ್ರು ಓಡಾಡ್ತಾ ಇದ್ರೆ, ನಾವು ಕಾಂಗ್ರೆಸ್ ಇಂದ ಓಡಾಡ್ತಾ ಇದ್ದೇವೆ, ಇನ್ನೊಬ್ರು ಅಪಕ್ಷ ಪಕ್ಷೇತರ ಓಡಾಡ್ತಾ ಇದ್ದಾರೆ. ಇನ್ನು ಅವರಿಬ್ರು ಏನ್ ಭಾಷಣ ಮಾಡ್ತಾರೆ ಪಾಪ ಅನ್ನ ಕೇಳಿದ್ರು ಏನ್ ಹೇಳ್ತಾರೆ ಅಂತ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಮುಂಚೆ ನಮ್ಮ ಪಕ್ಷದಲ್ಲಿ ಇದ್ರು, ಇಲ್ಲಿನೂ ಕೂಡ ಬಂಡುಕೋರಿ ಮಾಡಿದ್ರು, ಇಲ್ಲಿನೂ ಕೂಡ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಈಗ ಬಿಜೆಪಿ ಪಕ್ಷಕ್ಕೆ ಹೋಗಿದ್ದಾರೆ, ಬಿಜೆಪಿನಲ್ಲೂ ಬಂಡುಕೋರಿ ಮಾಡಿದ್ದಾರೆ. ಸೊ ಅದು ಅವ್ರ ಪಕ್ಷ ನೋಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಇನ್ನು ಆ ಪಕ್ಷದಲ್ಲಿ ಬಾಯಿ ತೆಗೆದ್ರೆ ರಾಮ ರಾಮ ಅಂತ ಹೇಳ್ತಾರೆ. ಒಬ್ಬ ಮಹಿಳಾ ಶಾಸಕಿಗೆ ಮಾತಾಡಿದಾರಂದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ನನಗೆ ಟೈಮೂ ಇಲ್ಲ.
ನನ್ ತಲೆನೂ ಇಲ್ಲ, ನನಗೆ ಬರೇ ಈಗ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅನ್ನೋದು ಒಂದೇ ಗುರಿ. ಅರ್ಜುನನ್ ಗುರಿ ಎಲ್ಲಿತ್ತಂದ್ರೆ ಪಾರವಾಳ ಕಣ್ಣಿಗಿತ್ತು ಅನ್ನೋ ಹಂಗ. ನಾ ಏನ್ ಮಾಡ್ಬೇಕು ಅಂತ ನನ್ ಗುರಿ ಐತಂದ್ರೆ ನಮ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸೋದು. ಬಗ್ಗೆ ತಲೆ ಕೆಡಿಸ್ಕೊಂಡಲ್ಲ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ, ಮತ್ತು ನನ್ನ ಮತದಾರರಿಗೆ ಮಹಿಳೆಯರಿಗೆ ಬಿಟ್ಟಿರುವಂತ ವಿಚಾರ. ನನಗೇನೆ ಅವ್ರ ಕಿಮ್ಮತ್ ಇಲ್ದಂತ ಇನ್ನು ಬೇರೆಯವ್ರ ಕಿಮ್ಮತ್ ಕೊಡ್ತಾರ? ಒಬ್ಬ ಮಹಿಳೆ, ಒಬ್ಬ ಶಾಸಕಿ, ನೀವೆಲ್ಲರೂ ಅರ್ಥ ಮಾಡ್ಕೊಂಡ್ರಿ. ಪ್ರಬುದ್ಧರಿದ್ದೀರ, ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ಇನ್ನೂ ಊಟ ಆಗಿಲ್ಲ, 2:15 ಆಯ್ತು. ನೀವು ಮನೆಗೆ ಹೋಗಿ ಊಟ ಮಾಡ್ತೀರಿ. ನನಗೆ ಎಲ್ಲಿ ಗೊತ್ತಿಲ್ಲ ಎಲ್ಲಿ ಊಟದ ಅರೇಂಜ್ಮೆಂಟ್ ಮಾಡಿದಾರ. ಇನ್ನೂ ಒಂದ್ ಕಡೆ ಮಾಡ್ಬೇಕು ನೋಡಿ, ಇನ್ನೂ ಎರಡ್ ಕಡೆ ಭಾಷಣ ಮಾಡಿಸಿ ಆಮೇಲೆ ಊಟ ಕೊಡೋರು. ಆದ್ರೆ ಒಂದು ವಿಶ್ವಾಸ ಇಟ್ಟು ನಿಮ್ ಹತ್ರ ಬಂದಿದೆ ಅಂದ್ರೆ, ಇದೊಂದು ಗ್ರಾಮ ಪಂಚಾಯತಿ ಎಷ್ಟು ಜನ ಸದಸ್ಯರು ಇದ್ರಿ ಇಲ್ಲಿ? 21 ಜನ. ಎಲ್ಲರೂ ಪ್ರೆಸೆಂಟ್ ಇದ್ರಿ ಇಲ್ಲಿ? ಇಪ್ಪತ್ತೊಂದು ಜನ ಮನಸ್ಸು ಮಾಡಿದ್ರೆ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀರಿ, ಇಲ್ಲ ಅಭ್ಯರ್ಥಿಯನ್ನು ಸೋಲಿಸ್ತೀರಿ? ಇಡೀ ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಆದಂತ 4,000 ಹತ್ರ ಓಟ್ ಇದ್ದಾವೆ. ನಮ್ಮ ಪಕ್ಷದಿಂದ ಒಬ್ಬರು ಅಭ್ಯರ್ಥಿ ನಿಂತಿದ್ದಾರೆ. ಆ ಅಭ್ಯರ್ಥಿಯ ಗೆಲ್ಲೋ ಅಷ್ಟು ಓಟ್ ನಮ್ಮಲ್ಲಿ ಇದೆ. ನಮ್ಮ ಪಕ್ಷದ ಅನುಯಾಯಿಗಳು ಗೆದ್ದಿದ್ದಾರೆ. ಅವರನ್ನ ಹಿಡಿದಿಟ್ಕೊಳ್ಳೋದಷ್ಟೇ ನಮ್ಮ ಜವಾಬ್ದಾರಿ. ಅವ್ರ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಷ್ಟೇ ನಮ್ಮ ಜವಾಬ್ದಾರಿ. ಯಾಕಂದ್ರೆ ಇಲೆಕ್ಷನ್ ಬಂದಿದೆ, ಹೊಸ ಹೊಸ ಬಸ್ಗಳು ಬರೋದು ಹೋಗೋದು ಮಾಡ್ತವೆ. ರೆಗ್ಯುಲರ್ ಬಸ್ಗಳಲ್ಲ ಇವು, ಹೊಸ ಬಸ್ಗಳು ಚಮಕ್ ಚಮಕ್ ಲೈಟ್ ಇಟ್ಕೊಂಡು ಬರ್ತಾ ಇದ್ದಾವೆ. ಅದಕ್ಕೆ ಹೊಸ ಬಸ್ಗಳು ಜಾತ್ರೆ ಮಾಡ್ಕೊಂಡು ಹೋಗಿಬಿಡ್ತವೆ, ಹಳೆ ಬಸ್ಗಳೇ ರೆಗ್ಯುಲರ್ ಇರ್ತವೆ ಅಂತ ಅವ್ರಿಗೆ ತಿಳುವಳಿಕೆ ಹೇಳೋಕ್ಕಷ್ಟೇ ಬಂದಿದ್ದೀನಿ. ಇಡೀ ಜಿಲ್ಲೆನಲ್ಲಿ ಒಳ್ಳೆ ವಾತಾವರಣ ಇದೆ. ಅತಿನಲ್ಲಿ ಕೂಡ ಪ್ರಬುದ್ಧ ಮತದಾರರಿದ್ದಾರೆ, ಅವರು ಒಳ್ಳೆ ನಿರ್ಧಾರವನ್ನು ತಗೊಳ್ತಾರೆ ಅಂತ ನನಗೆ ವಿಶ್ವಾಸ. ಅದು ಚಕಮಕ ಲೈಟ್ ಅಂತ ಹೇಳದ್ನಲ್ಲ, ಬಣ್ಣ ಬಣ್ಣ ಹಚ್ಚಿದ್ದಾರೆ, ಚಕಮಕ ಲೈಟು ಬಸ್ ಬರ್ತಾ ಇದೆ. ಅದು ಏನ್ ಬರುತ್ತೆ ಹೋಗುತ್ತೆ ಅನ್ನೋದು ನೋಡೋಣ ಮುಂದಿನ ದಿನ. ಒಳ್ಳೆ ಸ್ಪಂದನೆ ಇದೆ, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲೇಬೇಕು ಅನ್ನೋ ಹಾಗೆ ಒಳ್ಳೆ ಸ್ಪಂದನೆ ಇದೆ. ಹಾನಗಲ್ದಲ್ಲಿ ಏನು ಇಲೆಕ್ಷನ್ ಆಯ್ತು, ಹಾನಗಲ್ದಲ್ಲಿ ಏನು ರಿಸಲ್ಟ್ ಬಂತು, ಆ ರಿಸಲ್ಟು ಬೆಳಗಾವಿ ವಿಧಾನ ಪರಿಷತ್ನಲ್ಲಿ ಬರುತ್ತೆ. ಹಿಂದೆ ಅವರೇ ಪಕ್ಷದವರೇ ಆಗಿದ್ದ ಶಾಸಕ ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೊತೆ ಇವರು ಗೋಳಿ ಜಗಳ ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಅವರ ಬಗ್ಗೆ ಕಮೆಂಟ್ ಮಾಡೋದು, ಇವರು ಅವರ ಬಗ್ಗೆ ಏನೋ ಹೇಳೋದು ಬಹಳ ದಿನಗಳಿಂದ ನಡೆದು ಬರುತ್ತಿದೆ. ಸ್ಲೀಸ್ ವಿಡಿಯೋ ಹೊರಬಿದ್ದ ನಂತರ ಹೇಳಿಕೆ ನೀಡೋದನ್ನ ಕಡಿಮೆ ಮಾಡಿದ ರಮೇಶ್ ಜಾರಕಿಹೊಳಿ ಈಗ ವಿಧಾನ ಪರಿಷತ್ಗೆ ನಡೀತಾ ಇರೋ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರ ಬಗ್ಗೆ ಮಾತನಾಡಲಾರಂಭಿಸಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಎಚ್ಚರಿಕೆಯಿಂದ ತಮ್ಮ ಮಾತುಗಳನ್ನು ಆಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮಾಡಿದ ಟೀಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದಾಗ ಲಕ್ಷ್ಮಿ ಅವರು ಅದಕ್ಕೆ ಸಂಬಂಧಿಸಿದಂತೆ ಪಕ್ಷದ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ತಮಗೆ ಅದೇ ವಿಷಯದ ಕುರಿತು ಮಾತನಾಡೋದು ಇಷ್ಟವಿಲ್ಲ ಅಂತ ಹೇಳಿ ತಮ್ಮ ಪ್ರಚಾರ ಕಾರ್ಯ ಹೇಗೆ ನಡೆಯುತ್ತೆ ಅನ್ನೋದನ್ನು ವಿವರಿಸುತ್ತಾರೆ. ವರದಿಗಾರರು ಮತ್ತೊಮ್ಮೆ ಅದೇ ವಿಷಯವನ್ನ ಕೆಲಕಿದಾಗಲೂ ಕೂಡ ಲಕ್ಷ್ಮಿ ಅವರು ಯಾವುದೇ ರೀತಿಯ ಅಸಮಾಧಾನ ವ್ಯಕ್ತಪಡಿಸದೆ ಬೇಸರವೂ ತೋರದೆ ಮುಗುಳು ನಗುತ್ತಲೇ ತಾವೀಗ ಪ್ರಚಾರ ಕಾರ್ಯದಲ್ಲಿ ಮಗ್ನರಾಗಿದ್ದು ಬೇರೆಯವರು ಏನು ಹೇಳಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸಿಕೊಳ್ಳುವಷ್ಟು ಮತ್ತು ಅದರ ಕಡೆ ಗಮನ ಹರಿಸುವಷ್ಟು ವ್ಯವಧಾನ ಹಾಗೂ ಪುರಸೊತ್ತಿಲ್ಲ ಅಂತ ನಿರ್ವಿಕಾರವಾಗಿ ಭಾವದಿಂದ ಹೇಳಿದ್ದಾರೆ. ನಾವು ಇಲೆಕ್ಷನ್ ನಾವು ಗೆಲ್ಬೇಕು ನಾವು ಗೆಲ್ಬೇಕು ನಾವು ಗೆಲ್ಬೇಕು ಅಂತ ಓಡಾಡ್ತಾ ಇದ್ರು. ಒಬ್ರು ಬಿಜೆಪಿ ಅವ್ರು ಓಡಾಡ್ತಾ ಇದ್ರೆ, ನಾವು ಕಾಂಗ್ರೆಸ್ ಇಂದ ಓಡಾಡ್ತಾ ಇದ್ದೇವೆ, ಇನ್ನೊಬ್ರು ಅಪಕ್ಷ ಪಕ್ಷೇತರ ಓಡಾಡ್ತಾ ಇದ್ದಾರೆ. ಇನ್ ಅವರಿಬ್ರು ಏನ್ ಭಾಷಣ ಮಾಡ್ತಾರೆ ಪಾಪ ಅನ್ನ ಕೇಳಿದ್ರು ಏನ್ ಹೇಳ್ತಾರೆ ಅಂತ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ಮುಂಚೆ ನಮ್ಮ ಪಕ್ಷದಲ್ಲಿ ಇದ್ರು, ಇಲ್ಲಿನೂ ಕೂಡ ಬಂಡುಕೋರಿ ಮಾಡಿದ್ರು, ಇಲ್ಲಿನೂ ಕೂಡ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಈಗ ಬಿಜೆಪಿ ಪಕ್ಷಕ್ಕೆ ಹೋಗಿದ್ದಾರೆ, ಬಿಜೆಪಿನಲ್ಲೂ ಬಂಡುಕೋರಿ ಮಾಡಿದ್ದಾರೆ. ಸೊ ಅದು ಅವ್ರ ಪಕ್ಷ ನೋಡ್ಕೊಳ್ಳೋದು, ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಇನ್ನು ಆ ಪಕ್ಷದಲ್ಲಿ ಬಾಯಿ ತೆಗೆದ್ರೆ ರಾಮ ರಾಮ ಅಂತ ಹೇಳ್ತಾರೆ. ಒಬ್ಬ ಮಹಿಳಾ ಶಾಸಕಿಗೆ ಮಾತಾಡಿದಾರಂದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ನನಗೆ ಟೈಮೂ ಇಲ್ಲ, ನನ್ನ ತಲೆನೂ ಇಲ್ಲ. ನನಗೆ ಬರೇ ಈಗ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅನ್ನೋದು ಒಂದೇ ಗುರಿ. ಅರ್ಜುನನ್ ಗುರಿ ಎಲ್ಲಿತ್ತಂದ್ರೆ ಪಾರವಾಳ ಕಣ್ಣಿಗಿತ್ತು ಅನ್ನೋ ಹಂಗ. ನಾ ಏನ್ ಮಾಡ್ಬೇಕು ಅಂತ ನನ್ನ ಗುರಿ ಐತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸೋದು. ಬಗ್ಗೆ ತಲೆ ಕೆಡಿಸ್ಕೊಂಡಲ್ಲ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ, ಮತ್ತು ನನ್ನ ಮತದಾರರಿಗೆ ಮಹಿಳೆಯರಿಗೆ ಬಿಟ್ಟಿರುವಂತ ವಿಚಾರ. ನನಗೇನೆ ಅವ್ರ ಕಿಮ್ಮತ್ ಇಲ್ದಂತ
ಇನ್ನು ಬೇರೆಯವರು ಕಿಮ್ಮತ್ ಕೊಡ್ತಾರ, ಒಬ್ಬ ಮಹಿಳೆ ಒಬ್ಬ ಶಾಸಕ ನೀವೆಲ್ಲರೂ ಅರ್ಥ ಮಾಡ್ಕೊಂಡ್ರಿ, ಪ್ರಬುದ್ಧರಿದ್ದೀರ, ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ಸರ್ ಸ್ಟಾರ್ಟ್ ಸರ್ ಹೇಳ್ರಿ ಏನಂತ ಸರ್. ಫಸ್ಟ್ ರಮೇಶ್ ಸಾವ್ಕರ್ ಬಂದು ಹೋದ್ರಿ, ಹಿಂದ್ ನೀವು ಬಂದಿರಿ, ಅವ್ರು ಫಸ್ಟ್ ನಿಮ್ಗೆ ಹಾಕು ಅಂತ ಹೇಳಿಲ್ಲ, ಬಿಜೆಪಿಗೆ ಹಾಕು ಅಂತ ಹೇಳಿಲ್ಲ, ಅವ್ರು ಮತದಾರ ಹಾಕ್ತಾರ ಎಲ್ಲ ಗೊತ್ತಿದೆ, ಎದಕ್ಕೆ ಹಾಕ್ಬೇಕಂದ್ರೆ ಅವ್ರು ಮತದಾರ ಎಲ್ಲ ಸ್ಯಾನಿಟೈಸರ್ ಹಾಕ್ತಾರೆ. ಕ್ಷೇತ್ರದ ಹೆಂಗೆ ಹೆಂಗಿದೆ ಸರ್ ಪ್ರಚಾರ? ಕ್ಷೇತ್ರ ಎಲ್ಲ ಕಡೆ ಚೆನ್ನಾಗಿದೆ, ನೀವು ನೋಡಿದ್ರೆ ಎಲ್ಲ ಕಡೆ ಅತ್ತಿನಿ ಆಯ್ತು, ಕಾಗವಾಡ ಆಯ್ತು, ನಿಪ್ಪಾಣಿ ಆಯ್ತು, ಎಲ್ಲ ಚೆನ್ನಾಗಿದೆ. ಸರ್ ನಿಮ್ದು ಇಂಟೆನ್ಷನ್ ಮಾಡಿ ಕಾಂಗ್ರೆಸ್ ಸೋಲ್ಸ್ಬೇಕು? ಅದೇ ಇದಲ್ಲ ನಮ್ಗೆ ಇರೋದೇ ಅದು. ಸರ್ ಈಗ ನಿಮಗೆ ರಮೇಶ್ ಸಾವ್ಕರ್ ನಿಲ್ಲಿಸಿದ್ರೆ ಎಲೆಕ್ಷನ್? ಇಲ್ಲ ಅವ್ರ ಹೇಗೆ ಸರ್, ನಾವು ಮೊದಲೇ ರೆಡಿನ ಆಗಿದ್ದು, ಈಗ ವೇದರ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು, ಕಾಂಗ್ರೆಸ್ ಕೊಡಲಿಲ್ಲ, ಅವ್ರು ಮೋಸ ಮಾಡಿದ್ರು, ಮೋಸ ಮಾಡಿ ಬಂದ ಮತ್ತೆ ಅಭ್ಯರ್ಥಿ ಬೇಕೇ ಬೇಕು. ಹಂಗಂದ್ರೆ ಸರ್ ವಿವೇಕ್ ರಾವ್ ಪಾಟೀಲ್ ಅವರು ನಿಲ್ಬೋದಿತ್ತಲ್ಲ ಸರ್, ಅವ್ರಿಗೆ ಸಪೋರ್ಟ್ ಮಾಡ್ಬೇಕಿತ್ತು ನೀವು ವಿವೇಕ್ ರಾವ್ ಪಾಟೀಲ್ ಅವರಿಗೆ? ಕಾಂಗ್ರೆಸ್ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ಕಾರ್ಯಕರ್ತ ಆಶೀರ್ವಾದ ಇದೆ. ನಾವೇನು ಅವ್ರದ್ದು ಇವ್ರ ಬಗ್ಗೆ ಯಾರ ಬಗ್ಗೆ ತಲೆ ಕೆಡಿಸೋ ಇಲ್ಲ, ಬಟ್ ಜನರ ಆಶೀರ್ವಾದ ಮತದಾರ ಆಶೀರ್ವಾದ ನಮ್ಮಲ್ಲಿ. ಮತದಾರರು ಕೂಡ ಹೇಳ್ತಾ ಇದ್ದಾರೆ ಸರ್, ಮೊದಲನೇ ಮತ ಲಕ್ಷ್ಮಿ ಫಿಕ್ಸ್ ಇದೆ, ಎರಡನೇ ಮತದಲ್ಲಿ ಎರಡನೇ ಮತ ಕಿಸೆಯಲ್ಲಿದೆ ಅಂತ ಹೇಳ್ತಾರೆ ಸರ್. ಜನ ತೀರ್ಮಾನ ಮಾಡ್ತಾರೆ ಯಾರು ಒಳ್ಳೆಯವ್ರದವರು, ಯಾರು ಅಭಿವೃದ್ಧಿ ಮಾಡ್ತಾರೆ ಗೊತ್ತೈತಿ. ಇಲೆಕ್ಷನ್ ಬಂದು ಹೋಗ ಯಾರು ಹೋಗ್ತಾರೋ, ಯಾರು ಕಾಯಂ ಅವ್ರಿಗೆ ಇರ್ತಾರೆ, ಅವ್ರಿಗೆಲ್ಲ ಮಾಡ್ತಾರೆ. ಜನ ಐತಿ, ಪಂಚಾಯತ್ ಮೆಂಬರ್ ಜನರಿಂದ ಆಯ್ಕೆ ಆಗಿ ಜನಪ್ರತಿನಿಧಿ ಆಗಿರ್ತಾರೆ ಅವರು, ಅವರೆಲ್ಲ ಬುದ್ಧಿ ಹೊಂದಿರ್ತಾರೆ, ಅವ್ರು ಯಾರಿಗೆ ಹಾಕಬೇಕು ಒಂದೇ ಮತ ಎರಡನೇ ಮತ ತೀರ್ಮಾನ ಮಾಡ್ತಾರೆ. ತಾವು ಕೂಡ ಅದು ಕೂಡ ಹೇಳಿ ಸರ್, ಏನು ಕ್ಷೇತ್ರದಲ್ಲೇ ಸ್ಥಳೀಯ ಸದಸ್ಯರಿಗೆ ಪ್ರಾಮುಖ್ಯತೆ? ಹೌದು, ಪ್ರಾಮುಖ್ಯತೆ ಬರ್ತಾರೆ ಅವ್ರಿಗೆ, ಇಲ್ಲಾಂದ್ರೆ ಪಾಪ ಅವ್ರಿಗೆ ಯಾರು ಕೇಳ್ತಾರೆ? ಎಲ್ಲೇ ಇವರು ಅಲ್ಲೇ ಕುತ್ತಲ್ಲಿ ಕೊಟ್ಬಿಡ್ದಾಗತ್ತೋ, ಈಗ ಅವ್ರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಇದಾಗೈತೆ ಅವ್ರಿಗೆ. ಯಾಕಂದ್ರೆ ಈಗ ನಾವು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಕ್ಕೆ ಅವ್ರಿಗೆ ಯಾರು ಹೇಳೋರು ಕೇಳೋರು ಇರ್ತಾರೆ ಯಾಕಂದ್ರೆ ಈಗೆಲ್ಲ ನಾಯಕರು ಬಂದು ಬಂದು ಅವ್ರು ಭೇಟಿ ಆಗೋದು, ನಿಮ್ಗೆ ಅದು ಮಾಡ್ತಿದ್ರೆ ಮೇಲೆ ಆಶ್ವಾಸ ಕೊಡ್ತಾರೆ. ಅದಕ್ಕಾಗಿ ನಾವೆಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ವಿ. ಎಲ್ಲ ಕಡೆ ನಮ್ಗೆ ಎಲ್ಲ ಪಕ್ಷದ ಆಯಿತು, ಎಲ್ಲ ಕಾರ್ಯಕರ್ತರು, ಯಾಕೆ ಈ ಪಕ್ಷೇತರ ಈ ಪಂಚಾಯತ್ ಸದಸ್ಯರು ಯಾವಾಗಲೂ ಪಕ್ಷೇತರ ಅಭ್ಯರ್ಥಿ, ಅವರು ಯಾವುದೇ ಪಕ್ಷದಲ್ಲಿ ಗುರುತಿಸಂಗಿಲ್ಲ, ಕೆಲವು ಜನ ಗುರುತಿಸಿರ್ತಾರೆ. ಅದಕ್ಕಾಗಿ ನಾವು ಪಕ್ಷೇತರ ಮಾಡಿದ್ರೆ ಎಲ್ಲ ಕಾಂಗ್ರೆಸ್ ಆಯಿತು, ಬಿಜೆಪಿ ಆಯಿತು, ಪಕ್ಷೇತರ ಆಯಿತು, ಜೆ ಡಿ ಎಸ್ ಆಯಿತು, ಎಲ್ಲ ಕಡೆ ಕಾರ್ಯಕರ್ತ ಆಯಿತು, ನಮ್ಮ ಸದಸ್ಯ ಅಂತೂ ನಮ್ಗೆ ಎಲ್ಲ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು, ವಿವೇಕ್ ರಾವ್ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿತು, ಅದಕ್ಕೆ ಲಖನ್ ಜಾರಕಿಹೊಳಿ ಅವ್ರನ್ನ ಸ್ಪರ್ಧೆ ಗೆಲ್ಲಿಸಿದೀವಿ ಅಂತ ಅವರೇ ಹೇಳ್ತಾರೆ. ಅವ್ರು ವಿವೇಕ್ ರಾವ್ ಪಾಟೀಲ್ ಅವ್ರಿಗೆ ಮೋಸ ಮಾಡಿತು, ಮತ್ತು ಈಗ ಯಾರೋ ಅವ್ರಿಗೆ ಮೋಸ ಮಾಡಿ ಟಿಕೆಟ್ ತೊಗೊಂಬಂದಿದ್ರು, ವಿವೇಕ್ ರಾವ್ ಪಾಟೀಲ್ ಅವರು ಮೋಸ ಆಗಿದ್ದು ಅದೇ ಸತ್ಯ, ಅದು ನಿಜ ಸರ್, ಅದು ನಿಜ. ಸೊ ಅದಕ್ಕೇ ಜಾರಕಿಹೊಳಿ ಫ್ಯಾಮಿಲಿ ಈಗ ಎರಡು ಕಡೆಯಿಂದ ಫೈಟ್ ಮಾಡ್ತಿದೆ. ಹೌದೌದು, 500 ಮತಗಳಿದ್ದೇವೆ, ಅದರಲ್ಲಿ ಮೊದಲನೇ ಪ್ರಶಸ್ತಿ ನಾನು ಒಂದು ನಂಬರ್ ಮತ ಹಾಕಿ, ಯಾಕಂದ್ರೆ ನನಗೂ ಬಿಜೆಪಿಯಲ್ಲೂ ಕೇಳ್ತಾರೆ, ಕಾಂಗ್ರೆಸ್ಸಲ್ಲೂ ಕೇಳ್ತಾರೆ, ಅದಕ್ಕಾಗಿ ನಾನು ಪಕ್ಷೇತರ ಆಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಯಾಕಂದರೆ ಎಲ್ಲ ಪಾರ್ಟಿಯವ್ರಿಗೆ ನನಗೆ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ, ಅದಕ್ಕಾಗಿ ತಮ್ಮೆಲ್ಲ ಅಮೂಲ್ಯ ಮತಗಳನ್ನು ಹಾಕಿಕೊಟ್ರೆ, ಯಾಕಂದ್ರೆ 6 ವರ್ಷ ನಾನು ಸದಸ್ಯ ಆಗಿರ್ತೀನಿ, ನಿಮ್ದು ಏನೇ ಕೆಲಸ ಇದ್ರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಮೊದಲ ಪರಿಚಯ ಅಲ್ಲ, ಇನ್ನೂ ಹಂತ ಹಂತವಾಗಿ ನಾವು ನೀವೆಲ್ಲ ನೇರವಾಗಿ ನಿಮ್ಮ ಹೆಸರಾಯಿತು, ನಿಮ್ಮ ಊರಾಯಿತು, ನನಗೆಲ್ಲ ಪರಿಚಯ ಮಾಡ್ಕೋತೀನಿ. ಯಾಕಂದ್ರೆ ಉತ್ತಮ ಇರ್ತಾರೋ ನಮ್ಮ ನಾಯಕರು, ನಿಂಬಾನೆ ಭಾಗದ ನಾಯಕಿರ್ತಾರೋ, ಎಲ್ಲರೂ ಸೇರಿ ನಾವು ಅಭಿವೃದ್ಧಿ ಮಾಡೋಣ. ಯಾಕೆ ಎಲ್ಲ ನಮ್ಮ ಟೀಮ್ ವರ್ಕ್ ಟೀಮ್ ತೊಗೊಂಡೇ ನಾವು ಹೋಗ್ತೀವಿ. ಯಾಕೆ ನಾವಲ್ಲಿ ಹೋಗಾಗಿದ್ದರೂ ಫೋನ್ ಮಾಡಿದ್ರು, ನಾವು ಇಲ್ಲಿ ಈಗಾಗಲೇ ಏನು ನಮ್ಮ ಹೆಡ್ ಕ್ವಾರ್ಟರ್ ಬೋರ್ಗಾಂವ್ ಅಂತೇಳಿ, 98 ಅಂದ್ರೆ ಬೋರ್ಗಾಂವ್ ಹೆಡ್ ಕ್ವಾರ್ಟರ್ ಐತೆ ನಮ್ಮ, ಈಗ ಅಷ್ಟೇ ಅಲ್ಲ, ಯಾಕೆ ನಮ್ಮ ಬೋರ್ಗಾಂವ್ ಹೆಡ್ ಕ್ವಾರ್ಟರ್ನೇ ಅಲ್ಲಿ. ಯಾಕೆ ನಾವು ಫಸ್ಟ್ ಬರೋದ ಬೋರ್ಗಾಂವ್, ನಿಪ್ಪಾಣಿ, ಚಿಕ್ಕೋಡಿ, ಸದನಗ, ಆಮೇಲೆ ಎಲ್ಲ ಚಲೋ ಆಗತ್ತೆ. ಯಾಕಂದ್ರೆ ನಾವು ಈ ಉತ್ತಮ್ ಪಾಟೀಲ್ ಆಗಲಿ, ಬಚ್ಚು ಪಾಟೀಲ್ ಆಗಲಿ, ಬಿಸ್ನೆಸ್ದಾಗ ಅವ್ರಿಗೆ ಎಲ್ಲ ರಮೇಶನ ಆಯ್ತು, ಬಾಲ್ಚನ ಆಯ್ತು, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಹೆಚ್ಚಿನ ಹೆಚ್ಚು ಅವರು ಈ ಕಾರ್ಖಾನೆಗಳು ಹಾಕಿ. ಅಲ್ಲ, ನಾವು ಬಿಜೆಪಿ ಅಭ್ಯರ್ಥಿನ ಗೆಲ್ಸ್ಬೇಕಂತೇಳಿ ಮನೆಯದನ್ನ ಎಲ್ಲ ಕೆಲಸ ಪ್ರಾರಂಭ ಮಾಡಿದೀವಿ, ಇವತ್ತು ಮಾಡ್ತಾ ಇದೆ, ಸೋಮವಾರದಿಂದ ಇನ್ನೂ ಫುಲ್ ಪ್ಲೇಜ್ ಆಗಿ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿನ ಅಂದ್ರೆ ಮೊದಲನೇ ಮತದಿಂದ ಗೆಲ್ಸಿ ಬರ್ಬೇಕಂತ ಎಲ್ಲ ಪ್ರಯತ್ನ ಮಾಡಿ, ಆ ಪ್ರಕಾರ ಆಗತ್ತೆ ಅಂತ ನಮ್ದೆಲ್ಲ ಆಸೆ ಇದೆ. ಕುಟುಂಬ ಇನ್ನೊಂದು ಕಡೆ ಪಕ್ಷ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ? ಸರ್, ಈಗ ಮೂಡಲಗಿ ಸೇರಿದಂತೆ ಗೋಕಾಕ್ ಆಗಿರ್ಬೋದು, ಕೆಲವೊಂದಿಷ್ಟು ಕಡೆ ಒಂದು ಓಟ್ ಹಾಕ್ಬೇಕಾ ಎರಡು ಓಟ್ ಹಾಕ್ಬೇಕಾ ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿದ್ದಾರೆ ಮತದಾರರು. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಇಲ್ಲ, ಕನ್ಫ್ಯೂಷನ್ ಇಲ್ಲ. ಈಗ ನಾವು ಮೀಟಿಂಗ್ ಮಾಡಿದ್ರೆ, ಈಗ ಅರ್ಬಾ ವಿಧಾನಸಭಾ ಕ್ಷೇತ್ರ 623 ಓಟ್ ಇದಾವೆ. ಈಗ ನಾವು ಮೀಟಿಂಗ್ ಕರೆದು ಮಾಡಿ ಹೇಳಿದಾಗ
ಅಲ್ಲ ಫಸ್ಟ್ ಪ್ರಿಫರೆನ್ಸ್ ಭಾರತೀಯ ಜನತಾ ಪಾರ್ಟಿಗೆ ಅಂತೂ ಇದೆ, ಎರಡನೇ ಪ್ರಿಫರೆನ್ಸ್ ಅನ್ನೋದು ಅವ್ರ ಇದ್ರಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಈಗ ನಿಮ್ಗೆ ಒಂದು ಹೇಳ್ತಾರೆ, ಒಂದನೇ ಓಟು ಬಿಜೆಪಿ ಹಾಕ್ರಿ ಅಂತೇಳಿ ವಿನಂತಿ ಮಾಡ್ಬೋದು, ಎರಡನೇ ಓಟ್ ಕಾಂಗ್ರೆಸ್ ಹಾಕ್ಬೇಡ ಅಂತ ಹೇಳ್ತೀವಿ ಇಷ್ಟೇ. ಸರಿ, ಒಂದು ಇನ್ನೊಂದು, ಈ ಪಕ್ಷದ ಅಂದ್ರೆ ಈ ಚುನಾವಣೆ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಹೆಗಲ ಮೇಲೆ ಬಿದ್ದಿದೆ ಅನ್ನುವಂಥದ್ದು. ಯಾಕಂದ್ರೆ ಬಹುತೇಕ ನಾಯಕರು ಯಾರು ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ರಮೇಶ್ ಕಚ್ಚೂರು 30 ತಾರೀಕಿಂದ ಟಿಟಿ ಹಾಕೊಂಡಾರೆ ಶುರು ಮಾಡ್ತಾರೆ ಅಂದ್ರೆ ಎಲ್ಲಾ ಟೀಮ್ ಬಿಜೆಪಿಯಿಂದ 30 ತಾರೀಕಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ರಮೇಶ್ ಕಚ್ಚೂರು ಎಲ್ಲಾ ಲೀಡರ್ಗಳು ಪ್ರಚಾರ ಶುರು ಮಾಡಿದ್ದಾರೆ ಮಾಡ್ತಾರೆ. ಸೊ ಎಲ್ಲರೂ ಸೇರಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಳೆ ನಮ್ಮ ಸಂಘಟನಾ ಅರುಣ್ ಜಿ ಅವರು ಬರ್ತಾ ಇದಾರೆ, ನಾಳೆ ಮೀಟಿಂಗ್ ಇದಾರೆ, ಅಲ್ಲೂ ಕೆಲವೊಂದು ಚರ್ಚೆ ಆಗಿದೆ. ಎಲ್ಲರೂ ಸೇರಿ ಈಗ ರಮೇಶ್ ಕಚ್ಚೂರು ಇರ್ಬೋದು, ಲಕ್ಷ್ಮಣ ಸವದಿ ಅವರು ಇರ್ಬೋದು, ನಾವು ರಮೇಶ್ ಜಾರಕಿಹೊಳಿ ಎಲ್ಲರೂ ಸೇರಿನ ಪ್ರಚಾರ ಮಾಡ್ತೀವಿ. ಎಲ್ಲರೂ ಸೇರಿ ಒಳ್ಳೆ ರಿಸಲ್ಟ್ ಕೊಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ. ಒಂದ್ ವೇಳೆ ಬಿಜೆಪಿ ಅಭ್ಯರ್ಥಿ ಸೋತ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿನೇ ಕಾರಣ ಎಂಬ ಅವರ ಮೇಲೆ ಒಂದು ಗೂಬೆ ಕೊಡಿಸುವ ಯತ್ನ ನಡೀತಾ ಇದೆ ಬಿಜೆಪಿ ನಾಯಕರಿಂದಲೇ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಒಬ್ಬರಿಗೆ ಆತರ ನಾನು ಒಂದು ಮಾತಾಡ್ತೀನಿ, ಯಾಕಂದ್ರೆ ಈ ಡೆಮಾಕ್ರಸಿ ಸಿಸ್ಟಮಲ್ಲಿ ಯಾರ್ಯಾರೊಬ್ರು ಗೆಲ್ಲಬೇಕು ಯಾರ್ಯಾರೊಬ್ರು ಸೋಲ್ಲೇಬೇಕಲ್ಲ, ಆಮ್ಯಾಗ ಯಾರು ಸೋತ್ರ ಪ್ರಪಂಚ ಮುಳುಗೋದಲ್ರಿ, ಅಥವಾ ಯಾರು ಗೆದ್ರೆ ಪ್ರಪಂಚ ಗೆಲ್ಲಕ್ಕಾಗಲ್ಲ. ಎಲ್ಲ ಪ್ರೊಸೆಸ್ ಇಲೆಕ್ಷನ್ ಸೋಲು ಗೆಲುವು ಇದ್ದಂತ ಅದ್ರ ಬಗ್ಗೆ ಭಾಳ ತಲೆಕಿಸ್ಬೋದು. ನಮ್ಮ ಕೆಲಸ ನಮ್ಮ ಸರ್, ಈ ಚುನಾವಣೆ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನು ಆ ಥರ ಇಲ್ಲೇ ಇಲ್ಲ. ತಾವು ಮಾಧ್ಯಮದವರ ತೋರಿಸ್ತಾ ಇದ್ರಿ ದಯಮಾಡಿ, ಯಾಕಂದ್ರೆ ಈಗ ಒಂದು ಇನ್ನೊಂದು ಕಡೆ ಈಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಸಮ್ಮುಖದಲ್ಲಿ ಒಂದು ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಜಾರಕಿಹೊಳಿ ಕುಟುಂಬಕ್ಕೆ ಸತೀಶ್ ಅವರು ಕಳಶ ಪ್ರಾಯ ಇದ್ದಂಗೆ, ಇನ್ನೊಂದು ಕಡೆ ಅವರನ್ನ ನೋಡಿ ಕಲಿಬೇಕು ಅನ್ನೋರು ಒಂದು ಮೀಟಿಂಗ್ ಕರ್ತಾರೆ. ಮೀಟಿಂಗ್ ಉದ್ದೇಶ ಹೇಳ್ಬಿಡ್ತೀನಿ ಅವ್ರ. ಸೊ ನಮ್ಮೆಲ್ಲ ಡಿಸಿಸ್ಮೆಂಟ್ ಡೈರೆಕ್ಟ್ರು ಮತ್ತು ಜಿಲ್ಲಾ ಹಾಲ್ ಒಕ್ಕೂಟ ಐತಲ್ಲ ಆ ಡೈರೆಕ್ಟ್ರು, ಜಿಲ್ಲಾ ಸಹಕಾರಿ ಯೂನಿಯನ್ ಡೈರೆಕ್ಟ್ರು ಅಂದರೆ ಇಡೀ ಜಿಲ್ಲೆ ತುಂಬ ಬರ್ತಾರೆ ಅವರು. ಸೊ ಅವ್ರನ್ನ ನಮ್ಮ ಗೋ ಅಪ್ರಿ ಮೂಮೆಂಟ್ ಮುಖಾಂತರ ನಾವು ಎಷ್ಟು ಅನುಕೂಲ ಆಗುತ್ತೆ ಪಾರ್ಟಿಗೆ ಕೇಳ ಆದಷ್ಟಿಂದ ಮೀಟಿಂಗ್ ಮಾಡೋಕ್ಕಾಗುತ್ತೆ. ಸೊ ಈಗ ಮೀಟಿಂಗ್ ಮಾಡೋ ಒಂದು ಗಂಟೆಯಲ್ಲಿ ಅವ್ರಿಗೆ ಏನು ಜವಾಬ್ದಾರಿ ಆಗಬೇಕು, ಈ ಚುನಾವಣೆಗೆ ಎಷ್ಟು ಅನುಕೂಲ ಆಗುತ್ತೆ ಪ್ರಯತ್ನ ಇವತ್ತು ಮೀಟಿಂಗ್ ಮಾಡೋಕ್ಕಾಗುತ್ತೆ. ಸರ್, ಎಂ ಪಿ ಎಲೆಕ್ಷನ್ ಜಾರಕಿಹೊಳಿ ಬ್ರದರ್ಸೇ ನಿರ್ಣಾಯಕರು ಈ ಒಂದು ಫಲಿತಾಂಶದಲ್ಲಿ. ಸೊ ಕಟ್ಟಕಡೆ ದ್ವಂದ್ವಗಳು ಕಲಿತಾರೆ, ಒಂದಿಷ್ಟು ಒಂದು ಓಟ್ ಹಾಕ್ಬೇಕು ಮತಗಳು ವಿಭಜನೆ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದು ನಿಜಾನ ಸರ್? ಇಲ್ಲ ನೋಡಿ, ಈಗ ಯಾರು ಯಾರು ನಿರ್ಣಾಯಕ ಆಗಲ್ಲ. ಸೊ ಎಲ್ಲ ನೋಡಿ, ಈಗ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮಾಡ್ತೇವೆ, ಬೇರೆಯವ್ರು ಬೇರೆ ಪಾರ್ಟಿಯಿಂದ ಅವ್ರು ಮಾಡೋಕ್ಕಾಗ. ಸೊ ಬೆಳಗಾವಿ ಜಿಲ್ಲೆಯಿಂದ ಎರಡು ಅಭ್ಯರ್ಥಿ ಗೆಲ್ಲಬೇಕ್ರೆ ಅಂದ್ರೆ ಒಂದು ಎರಡು ಅಭ್ಯರ್ಥಿ ಗೆಲ್ಲಬೇಕು. ಸೊ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಸೋಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀವಿ. ಇನ್ನೂ ಕೆಲವೊಂದಂದರೆ ಕೆಲವೊಂದು ವೋಟರ್ಸು ಕೆಲವೊಂದು ಬೇಕಾದಂಥ ಜನ ಲೀಡರ್ಗಳು ಅವರವರ ಸಂಸ್ಕೃತಿ ತಮ್ಮ ನಿರ್ಧಾರ ತಗೊಂಡು ಚುನಾವಣೆಯಲ್ಲಿ ಮಾಡ್ಬಿಟ್ಟಾರೆ, ಅದರದೆಲ್ಲ ಏನಾಗ್ತದೆ ಮುಂದೆ ನೋಡೋಣ. ಮುಂದಿನ ವಾರ ಗೊತ್ತಾಗ್ತದೆ ಮತದಾರರಿಗೆ ಆಮಿಷಗಳು ಓದಲಾಗ್ತಾ ಇದೆ. ಮತದಾರರಿಗೆ ಆಮಿಷಗಳು ಓದಲಾಗ್ತಾ ಇದೆ. ಇಲ್ಲ ನೋಡಿ, ಚುನಾವಣೆ ಅನುಕೂಲ ಎಲ್ಲ ಹೇಳ್ತಾರೆ ಈಗ. ಸೊ ಆ ಥರ ಇವತ್ತಿನ ಇನ್ನೂ ಕಂಡು ಬಂದಿಲ್ಲ, ಮುಂದೇನಾಗ್ತದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೈಕಮಾಂಡ್ ಏನಾದ್ರು ಅಥವಾ ನಾಯಕರಿಗೆ ಏನಾದ್ರು ಎರಡನೇ ಅಭ್ಯರ್ಥಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದು ಏನಾದ್ರು ಒಂದು ಮೆಸೇಜ್ ಅನ್ನ ಕೊಡುವಂತ ಪ್ರಯತ್ನ ಏನಾದ್ರು ಮಾಡ್ತಾರೆ ಅಂದ್ರೆ ತಮ್ಮ ಮಾಧ್ಯಮದವ್ರು ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಮನೆಯಿಂದ ಟಿವಿಯಾಗಿ ಬರ್ತಾರೆ ರಮೇಶ್ ಜಾರಕಿಹೊಳಿ ಎರಡನೇ ಟಿಕೆಟ್ ಒಟ್ಟ ಕೇಳಬೇಕಿಲ್ಲ. ನಾವು ಕೇಳಿದ್ದು, ನಾವು ಇರನ್ನ ಕಡಾಡಿ ಮಂಗಳಾ ಅಂಗಡಿಯವರು ಸಂಜಯ್ ಪಾಟೀಲ್ ಸೇರಿ ಎರಡನೇ ಟಿಕೆಟ್ ನಾವು ಕೇಳಿದ್ವಿ, ಅವ್ರು ಕೇಳಿಕ್ಕಲ್ಲ. ಆದರೆ ಎಲ್ಲ ಕಡೆ ಪಾಲಿಸಿ ಡಿಸಿಷನ್ ಇದೆ, ಒಂದೊಂದು ಟಿಕೆಟ್ ಕೊಟ್ಟು ಅಂತಿದ್ರು. ಅವ್ರು ಒಂದೇ ಕೊಟ್ಟರು, ಆಮೇಲೆ ಅವರು ಇಂಡಿಪೆಂಡ್ ಹೋದರು. ಆಮೇಲೆ ಇಲ್ಲಿ ತಗ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದ್ರು, ನಮ್ಮಲ್ಲೆಲ್ಲ ಪ್ರೆಷರ್ ಐತಿ ತಕ್ಕೊಂತೇವೆ. ಇಲ್ಲಿ ತಗ ನಮ್ಗೆ ಯಾರು ಆ ವಿಚಾರ ಬಗ್ಗೆ ಪ್ರೆಷರ್ ಮಾಡಲ್ಲ, ಒತ್ತಡದಿಲ್ಲ. ನಾವು ಪಾರ್ಟಿ ಕ್ಯಾಂಡಿಡೇಟ್ ಇದೆ, ಪಾರ್ಟಿ ಕ್ಯಾಂಡಿಡೇಟ್ ಪ್ರಾಮಾಣಿಕವಾಗಿ ಮಾಡ್ತೀವಿ, ಮಾಡ್ತೇವೆ, ಪ್ರಾಮಿಸ್ ಮಾಡಿದ್ರೆ ಅಷ್ಟು ಕೆಲಸ ನಾವು ಮಾಡ್ತೇವೆ. ಮನವೊಲಿಸುವಂತ ಕೆಲಸ ಮಾಡ್ತೀನಿ. ಇಬ್ಬರೇ ಅಭ್ಯರ್ಥಿಗಳು ನಿಂತಿದ್ರೆ ಅನ್ನ ಪೋಸ್ ಆಗೋ ಚಾನ್ಸ್ ಇತ್ತು ಅಂತ ಹೇಳ್ತಾರೆ ಅವ್ರು ರಮೇಶ್ ಜಾರಕಿಹೊಳಿ. ಅದಕ್ಕೋಸ್ಕರ ಪಕ್ಷೇತರ ನಿಂತಿದ್ದು ಒಂದ್ ರೀತಿ ಒಳ್ಳೇದೇ, ಒಳ್ಳೆ ಕಾಂಬಿನೇಷನ್ ಆಗಿದೆ ಅಂತ ಹೇಳ್ತಾರೆ.
ಬಂದಾಗ ನಾವೆಲ್ಲ ಬಂದಿದ್ದು ಸತೀಶ್ ಅವ್ರ ಮೊದಲಿಂದ ರಾಜಕಾರಣ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಫ್ರಂಟಲ್ಲಿದ್ದರು ಅವರು ಎಲ್ಲರೂ ಅವ್ರ ದಾರಿಯಲ್ಲಿ ನಾವು ಎಲ್ಲ ನಡ್ಕೊಂಡು ಬಂದಿದ್ದೀವಿ. ಸೊ ಅವ್ರು ಹೇಳಿದ ಅದಕ್ಕೆ ಲಕ್ಷ್ಮೀ ಪ್ರಸಾದ್ ಅವ್ರ ಧನ್ಯವಾದ. ಸತೀಶ್ ಅವ್ರ ಬಗ್ಗೆ ಗೌರವ ಹಿಂಗೆ ಇರಲಿ ಮುಂದೂ ಇರಲಿ 23 ಚುನಾವಣೆ ಒಳಗೂ ಹಿಂಗೆ ಇರಲಿ ಅವ್ರ ಅವ್ರನ್ನ ಗೌರವ ಪ್ರೀತಿ ವಿಶ್ವಾಸಕ್ಕೆ ಅವರಿಗೆ ವಿನಂತಿ ಮಾಡ್ಕೋತೀನಿ. ಮತ್ತು ರಾಜಕಾರಣದಲ್ಲಿ ಎಲ್ಲ ಆಗ್ತವ್ರೆ ಅದಕ್ಕೋಸ್ಕರ ನಾವು ಹೇಳಲ್ಲ. ಸೊ ಇದು ಜಾರಕಿಹೊಳಿ ಲಕ್ಷ್ಮೀ ಬಳಗ ಜಯಮಾಡ ವಿಷಯ ತರಬಾರ್ದು. ಇದು ಭಾರತೀಯ ಜನತಾ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ನಡೆದಿದೆ, ಅದಕ್ಕೆ ವೈಯಕ್ತಿಕ ತರೋದು ಬೇಡ. ಸಮಾಧಾನ ಎಲೆಕ್ಷನ್ ಅವರು ಸಮಾಧಾನ ಮಾಡಲಿ, ನಾವು ಮಾಡ್ಕೊಂಡು ಹೋಗೋಣ. ಯಡಿಯೂರಪ್ಪ ಅವರು ಬಂದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಾಗಲಿ ಬಾಲಚಂದ್ರ ಅವರಾಗಲಿ ಬರಲ್ಲ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಸರ್. ಈಗ ಮೊನ್ನೆ ಜನಸ್ವರಾಜ್ಯ ಕಾರ್ಯಕ್ರಮ ಆಯಿತು, ಸೊ ಅಲ್ಲಿ ಕೂಡ ಗೈರಾದ್ರು. ನಿಮ್ಮ ಪಕ್ಷದಲ್ಲೇ ಕೆಲವೊಂದಿಷ್ಟು ಅಪಸ್ವರ ಇತ್ತು ಅಂತ ನಾನು ಆ ಟೈಮ್ ನಾವು ಬೆಂಗಳೂರಿಗೆ ಹೋಗಿದ್ರೆ ಅಲ್ಲಿ KMF ಮೀಟಿಂಗ್ ಇತ್ತು, ಅದಕ್ಕೆ ಬರಕ್ಕೆ ಇರಲಿಲ್ಲ. ಯಡಿಯೂರಪ್ಪ ನಮ್ಮ ಪಕ್ಷದ ನಾಯಕರಿದ್ದಾರೆ. ಸೊ ಮತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಬಂದು ಅವ್ರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಯಡಿಯೂರಪ್ಪ ಅವ್ರ ಬಗ್ಗೆ ಗೌರವ ಇದೆ ಅಂತಾರಲ್ಲ, ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಆ ಕಾರ್ಯಕ್ರಮ ಒಟ್ಟಾರಿಯಾಗಿ ಒಂದೇ ಮತ ಬಿಜೆಪಿಗೆ ಹಾಕಿ ಎರಡನೇ ಮತ ಕಾಂಗ್ರೆಸ್ಗೆ ಹಾಕ್ಬೇಡಿ. ನೋಡಿದ್ರಲ್ಲ ಈ ನಾಯಕಗಳ ಹೇಳಿಕೆಗಳ ಮಧ್ಯೆ ರಾಜಕೀಯ ಲೆಕ್ಕಾಚಾರ ಹಾಗೂ ಕುಟುಂಬ ರಾಜಕಾರಣದ ಅಸ್ತಿತ್ವ, ಮುಂದಿನ ರಾಜಕೀಯ ದೃಷ್ಟಿಕೋನ ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.